ನಮಸ್ಕಾರ ಭಾರತದ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಕೃಷ್ಣ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಆಯೋಜಿಸಿರೋ ಶಕ್ತಿ ವೈಭವ ಕರ್ನಾಟಕ ಸಂಗೀತ ಕಾರ್ಯಕ್ರಮ ಮತ್ತು ಸ್ವರರಾಗ ಚಿತ್ರ ಪ್ರದರ್ಶನಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ನಾನು ಸುಜಲಾ ವಾಸುದೇವ್ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇ ದೇವಂ ದೇವೋ ನ ಕಲು ಕುಶಲಃ ಸ್ಪಂದಿತುಮಪಿ ಆದಿಶಂಕರಾಚಾರ್ಯರ ಸೌಂದರ್ಯ ಲಹರಿಯ ಮೊದಲ ಶ್ಲೋಕದ ಮೊದಲ ಸಾಲೇ ಹೇಳುವಂತೆ ಸೃಷ್ಟಿಕರ್ತನಾದ ಶಿವನು ಶಕ್ತಿ ಇಲ್ಲದೆ ಏನನ್ನೂ ಮಾಡಲಾರ ಶಕ್ತಿಯೊಂದಿಗೆ ಸೇರಿದಾಗ ಮಾತ್ರ ಶಿವನಿಗೆ ಸೃಷ್ಟಿ ಮಾಡಲು ಸಾಧ್ಯ ಶಿವ ಆದರೆ ಶಕ್ತಿ ಈ ಶಕ್ತಿ ಇಲ್ಲದ ಶಿವ ಶವನಾಗುತ್ತಾನಂತೆ ಈ ಸೃಷ್ಟಿಯ ಪ್ರತಿಯೊಂದು ಅಣುಕಣದ ಅಸ್ತಿತ್ವಕ್ಕೂ ಶಕ್ತಿ ಕಾರಣ ಶಕ್ತಿಯನ್ನು ನಾವು ನಾನಾ ವಿಧದಲ್ಲಿ ನೋಡಿದರೂ ಅದರ ಮೂಲ ಆ ಜಗನ್ಮಾತೆ ಶಕ್ತಿ ಈ ಶಕ್ತಿಯ ಶಕ್ತಿಯನ್ನು ಬಿಂಬಿಸೋ ವಿವರಿಸೋ ಶಾಸ್ತ್ರೀಯ ಸಂಯೋಜನೆಗಳನ್ನು ಇಂದಿನ ಶಕ್ತಿ ವೈಭವದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ಪ್ರಖ್ಯಾತ ಸಂಗೀತ ವಿದುಷಿ ಹಾಗೂ ಸಂಸ್ಕೃತ ವಿದ್ವಾಂಸರಾದ ಶ್ರೀಮತಿ ಡಾಕ್ಟರ್ ಟಿ ಎಸ್ ಸತ್ಯವತಿಯವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಿರಚಿತ ಶ್ರೀ ತತ್ವನಿಧಿ ಆಧರಿಸಿ ನಮ್ಮ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದ ಶ್ರೀ ಹೆಚ್ ಎನ್ ಸುರೇಶ್ರವರು ಸ್ವರರಾಗ ಚಿತ್ರ ದ ಸಿಂಗಿಂಗ್ ಪೋರ್ಟ್ರೇಟ್ಸ್ಗಳನ್ನು ರಚಿಸಿದ್ದಾರೆ ಈ ಎಲ್ಲ ಚಿತ್ರಗಳನ್ನು ಭವನದ KRG ಸಭಾಂಗಣದಲ್ಲಿ ಸ್ವರಗಳಿಗೆ ಸಂಬಂಧಪಟ್ಟ 8 ಚಿತ್ರಗಳನ್ನು ಹಾಗೂ ಕಿಂಚ ಸಭಾಂಗಣದಲ್ಲಿ ರಾಗಗಳಿಗೆ ಸಂಬಂಧಪಟ್ಟ 8 ಚಿತ್ರ ಕಲೆಗಳನ್ನು ಶಾಶ್ವತವಾಗಿ ಪ್ರದರ್ಶನಕ್ಕಿಡಲಾಗಿದೆ ಇಂದಿನ ಈ ಶಕ್ತಿ ವೈಭವದಲ್ಲಿ ವಿದುಷಿ ಶ್ರೀಮತಿ ಡಾಕ್ಟರ್ ಟಿ ಎಸ್ ಸತ್ಯವತಿಯವರ ಸಂಗೀತ ಹಾಗೂ ಈ ಸಭಾಂಗಣದಲ್ಲಿರುವ ಶ್ರೀ ಹೆಚ್ ಎನ್ ಸುರೇಶ್ರವರ ಚಿತ್ರ ಪ್ರದರ್ಶನ ನಿಮ್ಮೆಲ್ಲರ ಹೃನ್ಮನಗಳನ್ನು ತಣಿಸಲಿದೆ ಎಂದು ಆಶಿಸುತ್ತೇನೆ ಕಾರ್ಯಕ್ರಮವನ್ನು ಶುರು ಮಾಡುವಂಥ ಸಮಯ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರ್ಥನೆ ವಿದುಷಿ ಶ್ರೀಮತಿ ಲಾವಣ್ಯ ಅವರಿಂದ ಜಯಚಾಮರಾಜ ಒಡೆಯರವರ ಬ್ರಹ್ಮಾಂಡ ವಲಯಿ ರಾಗ ಮಾಂಡ್ ಬ್ರಹ್ಮಾಂಡ ವಲಯೇ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾದಿ ವಂದಿತ ಶಿವಜಾಯೇ ಹೇ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾದಿ ವಂದಿತ ಶಿವಜಾಯೇ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾದಿ ವಂದಿತ ಶಿವಜಾಯೇ ಬ್ರಹ್ಮಾಂಡ ವಲಯೇ ಬ್ರಹ್ಮ ವಿದ್ಯಾನಂದಿತ ಹೃದಯೇ ಬ್ರಹ್ಮ ವಿದ್ಯಾನಂದಿತ ಹೃದಯೇ ಬ್ರಹ್ಮರ್ಷ್ಯಾದ್ಯುಪಾಸಿತ ಶ್ರೀವಿದ್ಯೆ ಬ್ರಹ್ಮರಂಧ್ರ ನಿಲಯೇ ಬ್ರಹ್ಮಾಂಡ ವಲಯೇ ಬ್ರಹ್ಮ ವಿದ್ಯಾನಂದಿತ ಹೃದಯೇ ಬ್ರಹ್ಮರ್ಷ್ಯಾದ್ಯುಪಾಸಿತ ಶ್ರೀವಿದ್ಯೆ ಬ್ರಹ್ಮರಂಧ್ರ ನಿಲಯೇ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾದಿ ವಂದಿತ ಶಿವಜಾಯೇ ಬ್ರಹ್ಮಾಂಡ ವಲಯೇ ಗೌತಮಾರ್ಚಿತ ಗಾಯತ್ರಿ ಗೌರಿ ಗಿರಿರಾಜೇಂದ್ರಪುತ್ರಿ ಗೌತಮಾರ್ಚಿತ ಗಾಯತ್ರಿ ಗೌರಿ ಗಿರಿರಾಜೇಂದ್ರಪುತ್ರಿ ಕಾಂತರಾಗಿಣಿ ನಾರಾಯಣಿ ಕಾರುಣ್ಯಲಲಿತೆ ಮಂಜುಲವಾಣಿ ಕಾಂತರಾಗಿಣಿ ನಾರಾಯಣಿ ಕಾರುಣ್ಯಲಲಿತೆ ಮಂಜುಲ
ಫಲವಾಣಿ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಕಲ್ಯಾಣಿ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಅಹಿನಿ ಭವೇಣಿ ಪುರಾಣಿ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಅಹಿನಿ ಭವೇಣಿ ಪುರಾಣಿ ಅಂತರಹಿತ ಕೈವಲ್ಯ ವಿಹಾರಿಣಿ ಗತಿ ನಿರ್ಜಿತ ಕರಿಣಿ ಗೀರ್ವಾಣಿ ಬ್ರಹ್ಮಾಂಡ ವಲಯ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಅಹಿನಿ ಭವೇಣಿ ಪುರಾಣಿ ಅಂತರಹಿತ ಕೈವಲ್ಯ ವಿಹಾರಿಣಿ ಗತಿ ನಿರ್ಜಿತ ಕರಿಣಿ ಗೀರ್ವಾಣಿ ಬ್ರಹ್ಮಾಂಡ ವಲಯೇ ಮಾಯೇ ಬ್ರಹ್ಮಾದಿವಂದಿತ ಶಿವ ಜಾಯೇ ಬ್ರಹ್ಮಾಂಡ ವಲಯೇ ಬ್ರಹ್ಮಾಂಡ ವಲಯೇ ಬ್ರಹ್ಮಾಂಡ ವಲಯೇ ಧನ್ಯವಾದಗಳು ವಿದುಷಿ ಲಾವಣ್ಯ ಅವರೇ ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಮಯ ಸನ್ಮಾನ್ಯ ಶ್ರೀ ಚಿರಂಜೀವಿ ಸಿಂಗ್ ಮಾಜಿ ರಾಯಭಾರಿಗಳು ಯುನೆಸ್ಕೋ ಇವರನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೋರುತ್ತೇನೆ ವೇದಿಕೆ ಮೇಲಿರುವ ಎಲ್ಲ ಸನ್ಮಾನ್ಯರು ದೀಪ ಬೆಳಗುವುದರಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ ದೇವತೆಗಳು ಯಕ್ಷ ಕಿನ್ನರ ಕಿಂಪುರುಷ ನಾಗ ಎಲ್ಲರೊಂದಿಗೂ ಸೇರಿಕೊಂಡು ಬ್ರಹ್ಮನ ಬಳಿಗೆ ಹೋದ್ರಂತೆ. ಹೋಗಿ ನಮಗೆಲ್ಲ ಬಹಳ ಬೇಸರವಾಗಿದೆ, ಮನಸ್ಸಿಗೆ ಮುದ ನೀಡುವಂತಹ ನಮಗೆ ಮನೋರಂಜಕವಾದ ಏನಾರ ಒಂದನ್ನು ನಮಗೆ ಸೃಷ್ಟಿ ಮಾಡಿಕೊಡು ಅಂತ ಕೇಳಿದ್ರಂತೆ. ಅದು ಆಡಿಯೋ ವಿಡಿಯೋ ಎರಡೂ ಇರಬೇಕು ಅಂತ ಹೇಳಿದ್ರಂತೆ. ಬರೀ ಕೇಳೋದಷ್ಟೇ ಅಲ್ಲ, ನೋಡೋದಕ್ಕೂ ಇರಬೇಕು ಅಂತ. ಅದರ ಒಂದು ಸುಸಂದರ್ಭ ಇವತ್ತಿನ ದಿನ ಇದೆ. ನೋಡುವುದು ಮತ್ತು ಕೇಳಿಸ್ಕೊಳ್ಳುವುದು ಇವೆರಡರದ ಸಮಾಗಮನದ ಒಂದು ಸುದಿನ ಈ ದಿನ ನಮ್ಮ ಈ ಭಾರತೀಯ ವಿದ್ಯಾಭವನದ ಈ ವೇದಿಕೆ ಮೇಲೆ ನಡೀತಾ ಇದೆ. ಅದರ ಕಾರಣೀಭೂತರು ಮಹಾನ್ ಗುರುಗಳು ಇಲ್ಲಿ ನೆರೆದಿದ್ದಾರೆ. ಇವರನ್ನು ಸ್ವಾಗತಿಸೋ ಒಂದು ಸಂತೋಷದಾಯಕ ಕಾರ್ಯ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಬ್ರಹ್ಮ ಬಹಳ ಯೋಚಿಸಿ ಈ ಎಲ್ಲ ದೇವತೆಗಳು ಇವರನ್ನು ಸಂತೋಷ ಪಡಿಸ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಋಗ್ವೇದದಿಂದ ಶಬ್ದವನ್ನು ಮತ್ತು ಯಜುರ್ವೇದದಿಂದ ಅಭಿನಯವನ್ನು ಸಾಮವೇದದಿಂದ ಸಂಗೀತವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ಸೇರಿಸಿ ಐದನೇ ವೇದ ನಾಟ್ಯ ವೇದ ಅಂತ ರಚಿಸ್ತಾರೆ ಬ್ರಹ್ಮ. ನಂತರ ಅದನ್ನೇ ಭರತಮುನಿ ನಾಟ್ಯಶಾಸ್ತ್ರ ಅಂತ ಮಾಡಿಕೊಂಡು ಬರ್ತಾರೆ.
ಇದರಲ್ಲಿ ನಾಟ್ಯಶಾಸ್ತ್ರ ಅಂತಂದ್ರೆ ಬರೀ ನಾಟ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇಲ್ಲ ಇದರಲ್ಲಿ ನಾಟಕ ಕಲೆ ಇದೆ ಸಂಗೀತ ಇದೆ ನೃತ್ಯ ಇದೆ ಇದರಲ್ಲಿ ಬಣ್ಣಗಳಿದೆ ಎಲ್ಲವೂ ಸಮ್ಮಿಳಿತವಾಗಿದೆ ಅದು ನಂತರ ಒಂದು ಪ್ರಸಿದ್ಧ ಪ್ರವಚನಕಾರರು ಹೇಳ್ತಾರೆ ಬ್ರಹ್ಮ ತಾಳ ನುಡಿಸ್ತಾ ಇದ್ದರು ಶಿವಪಾರ್ವತಿಯರ ನೃತ್ಯಕ್ಕೆ ಸರಸ್ವತಿ ವೀಣೆ ನುಡಿಸ್ತಾ ಇದ್ದರು ಲಕ್ಷ್ಮೀ ಸಂಗೀತ ಹಾಡ್ತಾ ಇದ್ದರು ಮತ್ತು ವಿಷ್ಣು ಮೃದಂಗ ನುಡಿಸ್ತಾ ಇದ್ದರು ಅಂತ ನಂತರ ಈಗಿನ ಕಾಲದ ನಮ್ಮ ಒಂದು 100, 150, 60, 100 ವರ್ಷದ ಇತ್ತೀಚಿನ ದಿನಗಳಲ್ಲಿ ನಾವು ಮಹಾಕಾಳಿ ಭಕ್ತರಾದ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು ಬಣ್ಣ ಹಚ್ಚಿ ನಾಟಕನ ಅಭಿನಯಿಸ್ತಾ ಇದ್ದರು ಅಂತ ಕೇಳ್ಪಟ್ಟಿದ್ದೀವಿ ಆಗಿನ ಕಾಲದ ಸಾವಿರಾರು ವರ್ಷಗಳ ಹಿಂದೆ ಏನು ಪ್ರಾರಂಭವಾಯಿತು ಈ ನಾಟ್ಯ ವೇದ ಇರಬಹುದು ಈ ಕಲೆ ಇರ್ಬೋದು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಈಗಿನ ದಿನದ 100, 150 ವರ್ಷಗಳ ಕಾಳಿನೇ ಪ್ರತ್ಯಕ್ಷವಾಗಿ ಕಾಣಿದ್ರು ಈ ಪರಮಹಂಸರು ಹಾಡ್ತಾ ಇದ್ದರೆ ಕಾಳಿ ನರ್ತಿಸ್ತಾ ಇದ್ಲು ಅಂತ ಕೇಳಿದ್ದೀವಿ ನಾವು ಇರಬಹುದು ಅದು ಯಾಕೆ ಅಂತಂದರೆ ಭಕ್ತಿಗೆ ಮತ್ತು ಪ್ರೀತಿಗೆ ಎಲ್ಲವನ್ನೂ ಒಲಿಸ್ಕೊಳ್ಳೋವಂಥ ಒಂದು ಶಕ್ತಿ ಇದೆ ಅದು ಈ ದಿನ ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ಭಕ್ತಿ ಇರೋ ಜಾಗಕ್ಕೆ ಜನ ಹೋಗ್ತಾರೆ ಮತ್ತು ಪ್ರೀತಿ ಇರೋ ಜಾಗಕ್ಕೆ ಜನ ಹೋಗ್ತಾರೆ ಈ ದಿನ ಸುರೇಶ್ ಸರ್ದ ಈ ಕಾರಣಕ್ಕೋಸ್ಕರ ಭಾರತೀಯ ವಿದ್ಯಾಭವನಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಪ್ರೀತಿಗೋಸ್ಕರ ಬಂದಿದ್ದೀರಾ ಈ ದಿನ ಇಲ್ಲಿ ಸ್ವರ ರಾಗ ಚಿತ್ರ ಈ ಪೇಂಟಿಂಗಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮನ ಲಲಿತಕಲಾ ಅಕಾಡೆಮಿ ಮತ್ತು ಸಂಗೀತ ನೃತ್ಯ ಅಕಾಡೆಮಿ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಾವು ಆಯೋಜಿಸಿದ್ದೀವಿ ಇದರ ಪ್ರಯುಕ್ತ ನಮ್ಮ ಭಾರತೀಯ ವಿದ್ಯಾಭವನದ ವೈಸ್ ಚೇರ್ಮನ್ ಆಗಿರೋ ಚಿರಂಜೀವಿ ಸಿಂಗ್ ಅವರು ಆಗಮಿಸಿದ್ದಾರೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲದೆ ಭಾರತ ಸರ್ಕಾರ ಹಾಗೆಯೇ ಯುನೆಸ್ಕೋದಲ್ಲೂ ಸಹ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು 10 ಭಾಷೆಗಳ ಪ್ರವೀಣರು ಜರ್ಮನ್ ಫ್ರೆಂಚ್ ಇಂಗ್ಲೀಷ್ ಕನ್ನಡ ಹಿಂದಿ ಉರ್ದು ಬೆಂಗಾಲಿ ಮರಾಠಿ ಮತ್ತು ಪಂಜಾಬಿ ಈ ಎಲ್ಲ ಭಾಷೆಗಳು ಅವರಿಗೆ ಬಹಳ ಚೆನ್ನಾಗಿ ಅವರಿಗೆ ಗೊತ್ತಿದೆ ಇದಷ್ಟೇ ಅಲ್ಲದೇನೆ ನಾವು ಕನ್ನಡ ಪ್ರೇಮಿ ಅಂತ ನಾವು ಹೇಳ್ತೀವಿ ಆದರೆ ಅವರ ಮಕ್ಕಳನ್ನು ಅವರು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಿಸಿದ್ದಾರೆ ಅಂತಹ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಸಭೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಆನೂರು ಅನಂತ ಕೃಷ್ಣ ಶರ್ಮ ಇವರು ಕೃಷ್ಣನೂ ಹೌದು ಶಿವನೂ ಹೌದು ಇವರಿಗೆ ಎರಡು ಹೆಸರಿದೆ ಶಿವು ಅಂತಲೂ ಕರೀತಾರೆ ಆನೂರು ಅನಂತ ಕೃಷ್ಣ ಶರ್ಮ ಅನಂತ ಪದ್ಮನಾಭ ಅನ್ನೋ ಹೆಸರು ನಾವು ಕೇಳಿದ್ದೀವಿ ಅನಂತ ಕೃಷ್ಣ ಅಂತ ಹೆಸರಿಟ್ಕೊಂಡಿದ್ದಾರೆ ಇವರು ಮಹಾನ್ ಮೃದಂಗ ವಾದಕರು ಹಾಗೆಯೇ ದೊಡ್ಡ ವೋಕಲಿಸ್ಟ್ ಸಹ ಹೌದು ಇವರು ಪ್ರಸ್ತುತ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರು ಇವರು ಸಂಗೀತಗಾರರ ಅಷ್ಟೇ ಅಲ್ಲದೇ ಅನೇಕ ಶಿಷ್ಯರನ್ನು ಇವರು ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಇವರು ಪ್ರೋಗ್ರಾಮ್ ಡಿಸೈನರು ಮತ್ತು ಅನೇಕ ಕಾರ್ಯಾಗಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರನ್ನು ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಡಿ ಮಹೇಂದ್ರ ಇವರು ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರು ಇವರು ಬಾಲ್ಯದಿಂದಲೇ ಇವರು ಶಾಲಾ ದಿನಗಳಿಂದಲೇ ಇವರಿಗೆ ಒಂದು ಲೀಡರ್ಶಿಪ್ ಇತ್ತು ನಂತರ ಇವರು ಪತ್ರಿಕೋದ್ಯಮ ಅಂದರೆ ಡೆಕ್ಕನ್ ಹೆರಾಲ್ಡ್ ಮತ್ತು ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಇವರು ಕಾರ್ಯನಿರ್ವಹಿಸಿದರು ನಂತರ ಅನೇಕ ಸರ್ಕಾರಿ
ಅಕಾಡೆಮಿಗಳಲ್ಲೆಲ್ಲ ಇವರು ಕಾರ್ಯನಿರ್ವಹಿಸಿ ಈಗ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಇವರು ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಪ್ರತಿಭೆಗಳಿಗೇನೂ ಕೊರತೆ ಇಲ್ಲ, ಆದರೆ ಸರ್ಕಾರದಲ್ಲಿರೋ ಯೋಜನೆಗಳನ್ನು ಅವರಿಗೆ ತಲುಪಿಸ್ಬೇಕು, ಅದ್ರ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಬಹಳ ಇವರು ಹೇಳ್ತಾ ಇರ್ತಾರೆ. ಮತ್ತು ಏನೆಲ್ಲ ಸರ್ಕಾರದ್ದು ಯೋಜನೆಗಳಿದೆ ಅದನ್ನು ಆದಷ್ಟು ಅವರಿಗೆ ಮುಟ್ಟಿಸೋ ನಿಟ್ಟಿನಲ್ಲಿ ಪ್ರತಿ ವಾರನೂ ಒಂದು ಮುಗಿದ ಕೂಡಲೇ ಮತ್ತೊಂದು ಅವರೆಲ್ಲ ಕಲಾವಿದರಿಗೂ ಕಮ್ಮಟಗಳಿರ್ಬೋದು, ವರ್ಕ್ಶಾಪ್ಸ್ ಅದೆಲ್ಲದನ್ನು ಆಯೋಜಿಸ್ತಾನೇ ಬರ್ತಾ ಇದ್ದಾರೆ ಇವರು. ಈಗ ಏನು ಕೋವಿಡ್ ಟೈಮ್ನಲ್ಲಿ ಲಾಕ್ಡೌನ್ ಇತ್ತು ಅವಾಗ್ಲೂ ಸಹ ಅವರು ನಿರಂತರವಾಗಿ ಆನ್ಲೈನ್ ಮೂಲಕ ಈ ವರ್ಕ್ಶಾಪ್ಸನ್ನು ನಡೆಸಿದರು. ಈ ತಿಂಗಳಲ್ಲೂ ಇತ್ತು ಮತ್ತು ಈ ತಿಂಗಳಲ್ಲಿ ಮೂರು ವರ್ಕ್ಶಾಪನ್ನು ಅವರು ನಡೆಸಿದ್ದಾರೆ. ಇಂತಹ ದಕ್ಷ ಅಧಿಕಾರಿಗಳು ನಮಗೆ ಎಲ್ಲ ಕಲಾವಿದರ ಬೆಳವಣಿಗೆಗೆ ಬೇಕಾಗತ್ತೆ. ಇಂಥವರು ನಮ್ಮೊಂದಿಗೆ ಇರೋದು ಬಹಳ ಸಂತೋಷ. ಭಾರತೀಯ ವಿದ್ಯಾಭವನದ ಬಗ್ಗೆ ಅವರಿಗೆ ಅತಿಯಾದ ಅಭಿಮಾನ ಇದೆ. ಅದರ ದ್ಯೋತಕವಾಗಿ ಇದು ಎರಡನೇ ಕಾರ್ಯಕ್ರಮ ನಮ್ಮೊಂದಿಗೆ ಅವರು ಕೈ ಜೋಡಿಸಿರೋದು. ಏಪ್ರಿಲ್ನಲ್ಲಿ ಮಡಿಕೇರಿನಲ್ಲಿ ಒಂದು ಕಾರ್ಯಾಗಾರನ ನಡೆಸ್ಕೊಟ್ಟಿದ್ರು ನಮ್ಮ ಜೊತೆಗೆ. ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಯಿಂದ ಇಲ್ಲಿಗೆ ಬರ್ಮಾಡ್ಕೋತಾ ಇದ್ದೀನಿ. ಡಿ ಮಹೇಂದ್ರ, ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಇವರು ಹಿರಿಯ ನೃತ್ಯ ಕಲಾವಿದೆ, ಆರ್ಟ್ ಹಿಸ್ಟೋರಿಯನ್, ರಿಸರ್ಚರ್, ರಿಸರ್ಚ್ ಗೈಡ್. ಇವರು ಅನೇಕ ಯುವ ಪ್ರತಿಭೆಗಳಿಗೆ ಸಂಶೋಧನೆಯಲ್ಲಿ ಬಹಳ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮತ್ತು ಅದರಲ್ಲಿ ತೊಡಸ್ಕೊಳ್ಳೋದಕ್ಕೆ ಅವರಿಗೆಲ್ಲ ಪ್ರೇರಣೆ ಆಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟೆಲ್ಲ ಅನುಕೂಲತೆಗಳಿದೆ ಮತ್ತು ಅದರಿಂದ ಏನೆಲ್ಲ ಮುಂದೆ ನಾವು ಸೌಕರ್ಯಗಳನ್ನು ಸರ್ಕಾರದಿಂದ ಪಡ್ಕೋಬಹುದು ಅನ್ನೋದು ಇವರಿಂದ ನಾವು ಕೇಳಿ ತಿಳ್ಕೋಬೇಕಾಗಿದೆ. ಹಾಗಾಗಿ ಇವರು ಇತ್ತೀಚೆಗೆ 2021 ತೆಲಂಗಾಣಕ್ಕೆ ಸೇರ್ಪಟ್ಟ ರಾಮಪ್ಪ ಟೆಂಪಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿನಲ್ಲಿ ಸೇರ್ಪಡ್ತು. ಅದಕ್ಕೆ ಮುಖ್ಯ ಕಾರಣೀಭೂತರು ಇವರು ನಮ್ಮ ಕರ್ನಾಟಕದವರು. ಆದರೆ ವರ್ಕ್ ಮಾಡಿ ಮೇಡಮ್ ಅಂದರೆ ಅವರು ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಅವರು ಕರೆದ್ರೆ ಭಾರತದ ಸಂಪೂರ್ಣ ಎಲ್ಲ ರಾಜ್ಯಗಳಿಗೂ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಮನೆ ಮಾತಾಗಿದ್ದಾರೆ ಈಗ ತೆಲಂಗಾಣದಲ್ಲಿ, ಎಲ್ಲರ ಮನೆಯಲ್ಲೂ ಇವ್ರ ಬಗ್ಗೆನೇ ಮಾತು. ಅಂಥ ನಮ್ಮ ಕರ್ನಾಟಕದ ಹಿರಿಯ ಫೆಲೋಶಿಪ್ ಮೇಡಮ್ ಅವರನ್ನು ನಾನು ಬಹಳ ಸಂತೋಷವಾಗಿ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋತಾ ಇದ್ದೀನಿ. ಹೆಚ್ ಎನ್ ಸುರೇಶ್ ಸರ್ ಈ ದಿನ ಈ ಕಾರ್ಯಕ್ರಮ ನಡೆಯೋದಕ್ಕೆ ಅವರೇ ಮೂಲ ಕಾರಣ. ಭಾರತೀಯ ವಿದ್ಯಾಭವನನ್ನು ಸಮರ್ಥವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಭವನದ ಫೌಂಡರ್ ನಮ್ಮ ಮುನ್ಷಿ, ನಂತರ ಅನೇಕ ಡೈರೆಕ್ಟರ್ಗಳು ಇಲ್ಲಿ ಅವ್ರದ್ದೇ ರೀತಿಯಲ್ಲಿ ಈ ಭವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸುರೇಶ್ ಸರ್ ಅವರು ಸಹ ಅದರಲ್ಲಿ ಒಬ್ಬರು, ತನ್ನದೇ ರೀತಿಯಲ್ಲಿ ಈ ಭವನನ್ನು ಹೆಸರನ್ನು ನಾಡಿನಾದ್ಯಂತ ಹೆಚ್ಚಿಸಿದ್ದಾರೆ. ಅವರು ಬರೀ ಒಂದು ಅಧಿಕಾರಿ ಮಾತ್ರ ಅಲ್ಲ, ಕಲಾವಿದರು ಕೂಡ. ಅವರು ಮಾಡಿರುವಂತಹ ಒಂದು ಕಾರ್ಯ ನಮ್ಮ ಈ ಆಡಿಟೋರಿಯಂನಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಅವರು ನಾಡಿನ ಹೆಸರಾಂತ ಕಲಾವಿದರು. ಸ್ವರ ರಾಗ ಚಿತ್ರ ಅಂತ ನಾನೇನು ಹೇಳಿದೆ ಅದಕ್ಕೆ ಮೇಡಮ್ ಸತ್ಯವತಿ ಮೇಡಮ್ ಮತ್ತು ಸುರೇಶ್ ಸರ್ ಇಬ್ಬರೂ ಸೇರಿ ರಾಗ ಸತ್ಯವತಿ ಮೇಡಮ್ ರಾಗ ಸಂಯೋಜನೆ ಮಾಡಿ ಸರ್ ಮಾಡಿರೋ ಪೇಂಟಿಂಗಿಗೆ ಈ ದಿನ ನಮ್ಮ ಈ ಆಡಿಟೋರಿಯಂನಲ್ಲಿ ಅದು ಸಂಪೂರ್ಣ ಕಣ್ಣು ತುಂಬಿಕೊಳ್ತಾ ಇದೆ. ಇಲ್ಲಿ ಬಂದು ಯಾರೇ ಕಾರ್ಯಕ್ರಮ ಮಾಡಿದ್ರೂ ಸಹ ಅವರು ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿ ಪೇಂಟಿಂಗನ್ನು ಒಂದು ಮ್ಯೂಸಿಯಂ ರೀತಿ ಆಗಿದೆ ನಮ್ಮ ಈ ಆಡಿಟೋರಿಯಮ್ಮು ನೋಡೇ ಹೋಗ್ತಾ ಇದ್ದಾರೆ. ಮತ್ತು ಅವರು ನೋಡಿ ತಮ್ಮ ಎಲ್ಲ ಮಿತ್ರರಿಗೆ ಹೇಳ್ತಾ ಇದ್ದಾರೆ. ನಂತರ ಅವರೂ ಸಹ ಬಂದು ಇಲ್ಲಿ ಏನೋ ಇದೆ ತುಂಬ ಚೆನ್ನಾಗಿರೋದು ಒಂದು ಪೇಂಟಿಂಗ್ ಇದೆ ಅಂತ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಹೆಚ್ ಎನ್ ಸುರೇಶ್ ಸರು. ಇವ್ರು ಮಾಡಿರೋ ಈ ಅದ್ಭುತವಾದ ಪೇಂಟಿಂಗು ನಮ್ಮಿಂದ ಹೊರಗೆ ಹೋಗಬಾರ್ದು ಅಂತ ನಮ್ಮ ಬೋರ್ಡ್ ಎಲ್ಲ ಮೆಂಬರ್ಸನ್ನು ಬಹಳ ಆಸೆ ಪಟ್ಟು ನಮ್ಮ ಕೇಂದ್ರ ಸಮಿತಿಗೆ ಹೇಳಿ
ಸುರೇಶ್ ಸರಿಗೆ ಗೊತ್ತಿಲ್ಲದಂಗೆ ಅಲ್ಲಿ ಮಾತಾಡಿ ಅವರ ಆಸೆ ಪ್ರಕಾರ ನಮ್ಮ ಎಲ್ಲ ಕಮಿಟಿ ಮೆಂಬರ್ ಇಲ್ಲೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಇದು ನಮ್ಮೆಲ್ಲರ ಹೆಮ್ಮೆ ಸುರೇಶ್ ಸರ್ ವೇದಿಕೆ ಮೇಲೆ ಎಷ್ಟು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯತಾ ಇದ್ರೂ ನಾವು ಹಿಂದೆ ಮುಂದೆ ನಾವು ಎಡಬಲಕ್ಕೆ ತಿರುಗಿ ನೋಡಿದ್ರೆ ಅಷ್ಟೇ ಅದ್ಭುತವಾದ ಈ ಪೇಂಟಿಂಗ್ ಗಳು ನಮ್ಮ ಕಣ್ಮನ ಸೆಳೆತಾ ಇರುತ್ತೆ ಟಿ ಎಸ್ ಸತ್ಯವತಿ ಮೇಡಂ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲಲ್ಲ ಅವರು ಕನ್ನಡ ಸಂಸ್ಕೃತ ಮತ್ತು ಇಂಗ್ಲಿಷ್ ಮೂರು ಭಾಷೆಯ ಪ್ರವೀಣರು ಅನೇಕ ಶಿಷ್ಯರನ್ನ ಶಿಷ್ಯ ವೃಂದವನ್ನ ಅವರು ಹೊಂದಿದ್ದಾರೆ ಮತ್ತು ಅವರು ಸತತ ಕಾರ್ಯಕ್ರಮಗಳು ಅವರು ಬಿಡುವಿಲ್ಲದ ವೇಳೆಯಲ್ಲೂ ಸಹ ಈ ದಿನ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ನಿನ್ನೆ ಸಹ ಅವರಿಗೊಂದು ಕಾರ್ಯಕ್ರಮ ಇತ್ತು ಅನೇಕ ಬರೀ ಸಂಗೀತ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಚರ್ಚೆ ಭಾಷಣ ಪ್ರವಚನ ಇವೆಲ್ಲವೂ ಅವರು ಅವರೊಂದಿಗೆ ಇದ್ದೇ ಇರುತ್ತೆ ಅವರು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಮೇಡಮ್ ನಮ್ಮ ಈ ಸತ್ಯವತಿ ಮೇಡಮ್ ಕೂಡ ನಮ್ಮ ಈ ಭಾರತೀಯ ವಿದ್ಯಾಭವನದ ಒಂದು ಬೋರ್ಡ್ ಮೆಂಬರ್ ಆಗಿದ್ದಾರೆ ಮೇಡಮ್ಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸುರೇಶ್ ಸರ್ ಪೇಂಟಿಂಗ್ ಈ ದಿನ ಇಲ್ಲಿ ಇರೋದಕ್ಕೆ ಅನೇಕರು ಕಾರಣಕರ್ತರಾಗಿದ್ದಾರೆ ಅದರಲ್ಲಿ ನಮ್ಮ ವಿದ್ಯಾಭವನದ ಶ್ರೀ ಅಶೋಕ್ ಶ್ರೀಮತಿ ಗಾಯತ್ರಿ ಶ್ರೀಮತಿ ಲಲಿತಾಚಲಂ ವಾಯ್ಸ್ ಓವರ್ ಕೊಟ್ಟಿರೋ ರಶ್ಮಿ ಕಾಫಿ ಟೇಬಲ್ ಬುಕ್ ಮಾಡಿರೋ ಜ್ಯೋತಿ ಮತ್ತು ಶಾಲೆ ಡಾಟ್ ಕಾಮ್ ಸಾತ್ವಿಕ್ ವಿಡಿಯೋಗ್ರಾಫರ್ ನಮ್ಮ ಮಡಿಕೇರಿ ಬಾಲಾಜಿ ಮತ್ತು ಸಾತ್ವಿಕ್ ಮಧುಸೂದನ್ ಸ್ವಪ್ನ ಸುಜಲ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ವಿದ್ಯಾಭವನದ ಸ್ಟೆನೋಗ್ರಾಫರ್ ಮಂಜುಳಾ ರವಿ ಮತ್ತು ನಮ್ಮ ಪಾರ್ಥಸಾರ್ಥಿ ಚಂದ್ರು ಮಂಜುನಾಥ್ ಇವರ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮತ್ತು ಈ ಪೇಂಟಿಂಗಿಗೆ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಹಾಗೆ ನಾಡಿನ ಖ್ಯಾತ ನೃತ್ಯ ಗುರುಗಳಾದ ಶ್ರೀಮತಿ ಲಲಿತಾ ಶ್ರೀನಿವಾಸನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ ಮೇಡಮ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ನಾನು ಪರಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ ಅವರು ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೀನಿ ಅದಲ್ಲದೆ ಅನೇಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ನಮಸ್ತೆ ಈಗ ವೇದಿಕೆ ಮೇಲಿರುವ ಎಲ್ಲ ಸನ್ಮಾನ್ಯರಿಗೆ ಭವನದ ನಿರ್ದೇಶಕರಾದ ಶ್ರೀ ಹೆಚ್ ಎನ್ ಸುರೇಶ್ ಅವರಿಂದ ಗೌರವಾರ್ಪಣೆ ಮೊದಲಿಗೆ ಸನ್ಮಾನ್ಯ ಶ್ರೀ ಚಿರಂಜೀವಿ ಸಿಂಗ್ ಮಾಜಿ ರಾಯಭಾರಿಗಳು ಯುನೆಸ್ಕೋ ಇವರಿಗೆ ಇವತ್ತು ಶ್ರೀ ಚಿರಂಜೀವಿ ಸಿಂಗ್ ರವರ ಹುಟ್ಟಿದ ಹಬ್ಬ ಹಾಗೆ ಶ್ರೀ ಹೆಚ್ ಎನ್ ಸುರೇಶ್ ಅವರ ಹುಟ್ಟಿದ ಹಬ್ಬ ಕೂಡ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಯುನೆಸ್ಕೋ ಫೆಲೋ ಹಾಗೂ ಕಲಾ ಇತಿಹಾಸಕಾರರು ವಿದ್ವಾನ್ ಶ್ರೀ ಆನೂರು ಅನಂತಕೃಷ್ಣ ಶರ್ಮ ಅಧ್ಯಕ್ಷರು ಕರ್ನಾಟಕ ಸಂಗೀತ ನೃತ್ಯ ಕಲಾ ಅಕಾಡೆಮಿ
ಶ್ರೀ ಮಹೇಂದ್ರ ಡಿ ಅಧ್ಯಕ್ಷರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಖ್ಯಾತ ಸಂಗೀತ ವಿದೂಷಿ ಹಾಗೂ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರಿಗೆ ಶ್ರೀಮತಿ ನಾಗಲಕ್ಷ್ಮಿ ಕೇರಾವ್ ನಿರ್ದೇಶಕರು ಕೃಷ್ಣ ಫೌಂಡೇಶನ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ನಾಡ ಹಬ್ಬ ದಸರಾ ಕಣ್ಣಿಗೆ ಹಬ್ಬ ಸುರೇಶ್ ಸರ್ ಅವರ ಚಿತ್ರಕಲೆಗಳಿಂದ ಕಿವಿಗೆ ಹಬ್ಬ ಸತ್ಯವತಿ ಮ್ಯಾಡಮ್ ಅವರ ಸಂಗೀತದಿಂದ ಜೊತೆಗೆ ಎರಡೆರಡು ಹುಟ್ಟಿದಬ್ಬ ಸನ್ಮಾನ್ಯ ಶ್ರೀ ಚಿರಂಜೀವಿ ಸಿಂಗ್ ಅವರದು ಹಾಗೆ ಹೆಚ್ ಎನ್ ಸುರೇಶ್ ಸರ್ ಅವರದು ಇವತ್ತು ತುಂಬಾ ಸ್ಪೆಷಲ್ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರಿ ಇದನ್ನು ಆಚರಿಸ್ತಾ ಇರೋದು ಮತ್ತಷ್ಟು ಖುಷಿ ತಂದಿದೆ ಎಲ್ಲರಿಗೂ ಡಾಕ್ಟರ್ ಚಿರಂಜೀವಿ ಸಿಂಗ್ ಅವರು ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಮಾಜಿ ರಾಯಭಾರಿಗಳು ಯುನೆಸ್ಕೋ ಇವರು 1969ರಲ್ಲಿ ಭಾರತೀಯ ಆಡಳಿತ ಸೇವೆ ಸೇರಿ 36 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಸರ್ಕಾರದ ವಿವಿಧ ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸಿದವರು 2005ರಲ್ಲಿ ಡೆವಲಪ್ಮೆಂಟ್ ಕಮಿಷನರ್ ಆಫ್ ಕರ್ನಾಟಕ ಆ್ಯಂಡ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಹುದ್ದೆಯಿಂದ ನಿವೃತ್ತಿ ಹೊಂದಿದರು ನಿವೃತ್ತಿಯ ನಂತರ ಕೂಡ ಎನ್ ಜಿ ಒಗಳ ಮೂಲಕ ಸಾಕಷ್ಟು ಪರಿಸರ ಸಂಸ್ಕೃತಿ ಹಾಗೂ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು 2005ರಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಇವತ್ತಿನ ಮುಖ್ಯ ಅತಿಥಿಗಳ ಭಾಷಣ ಉದ್ಘಾಟನಾ ಭಾಷಣ ಚಿರಂಜೀವಿ ಸಿಂಗ್ ಅವರಿಂದ ಇವತ್ತಿನ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಯಾಕೆ ಅಂದರೆ ಸಂಗೀತ ಮತ್ತು ಕಲೆಯ ವಿಶೇಷವಾಗಿ ಚಿತ್ರಕಲೆಯ ಈ ಸಂಗಮ ಅದ್ವಿತೀಯ ನಮ್ಮ ಸಂಗೀತದ ಆಧಾರ ಗ್ರಂಥಗಳು ಭರತ್ಮುನಿಯ ನಾಟ್ಯಶಾಸ್ತ್ರ ಹಾಗೂ ಶಾರಂಗ್ದೇವ್ ಅವರ ಸಂಗೀತ ರತ್ನಾಕರ ಇದರಲ್ಲಿ
ಸಂಗೀತ ಅಂದರೆ ಗೀತ ಜೊತೆಗೆ ವಾದ್ಯ ಕಲೆ ಇವೆಲ್ಲ ಸೇರಿದರೆ ಅದು ಸಂಗೀತ ಆಗುತ್ತೆ ಅಂದರೆ ಗೀತ ಸಾಂಗ್ ಪ್ಲಸ್ ಅದು ಸಂಗೀತ ಸೊ ಈಗ ಇದು ಸಾಂಗ್ ಪ್ಲಸ್ ಚಿತ್ರಕಲೆ ಆಗಿದೆ ಸೊ ನಿಜವಾಗಿಯೂ ಇದು ಸಂಗೀತ ಸಂಗೀತದ ಕಾರ್ಯಕ್ರಮ ಸುರೇಶ್ ಅವರು ಹಾಗೂ ನಮ್ಮ ಹಿರಿಯರಾದ ಡಾಕ್ಟರ್ ಸತ್ಯವತಿ ಅವರು ಕೂಡಿ ಇವೆಲ್ಲ ಈ ಪೇಂಟಿಂಗ್ಸ್ನ ಮತ್ತು ಈ ಪೇಂಟಿಂಗ್ಸ್ ಜೊತೆ ಸಂಗೀತದ ಸಂಗೀತ ಅಂಗವಾಗಿ ಇಲ್ಲಿ ರೆಕಾರ್ಡ್ ಮಾಡಿದ್ದು ಇದು ಒಂದು ಅಪರೂಪದ ಕೆಲಸ ಉತ್ತರ ಭಾರತದಲ್ಲಿ ಈ ರಾಗಗಳ ಪೇಂಟಿಂಗ್ಸ್ ಅದು ಒಂದು ಹಳೆಯದು ಸಂಪ್ರದಾಯ ರಾಜಸ್ಥಾನಿ ಮಿನಿಯೇಚರ್ಸ್ ಹಾಗೂ ಪಂಜಾಬ್ ಪಹಾಡಿ ಮಿನಿಯೇಚರ್ ಇದರಲ್ಲಿ ಸಾಕಷ್ಟು ಕೆಲಸ ಚಿತ್ರಕಾರರು ಮಾಡಿದ್ದಾರೆ ಆದರೆ ದಕ್ಷಿಣ ಭಾರತದಲ್ಲಿ ತತ್ವನಿಧಿ ಅದು ಒಂದು ಅದನ್ನು ಬಿಟ್ಟರೆ ಬೇರೆ ಯಾವುದು ಇಲ್ವಲ್ಲ ಸುರೇಶ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಸ್ ಕೆ ರಾಮಚಂದ್ರ ರಾಯರು ಶ್ರೀ ತತ್ವನಿಧಿ ಅದ್ರ ಬಗ್ಗೆ ಅವರು ಬರೆದಿದ್ದರು ಶ್ರೀ ತತ್ವನಿಧಿ ಕೂಡ ಒಂದು ಕಾಪಿ ಪ್ಯಾಲೇಸ್ನಲ್ಲಿ ಇತ್ತು ಐ ಥಿಂಕ್ ಓನ್ಲಿ ಟೂ ಕಾಪೀಸ್ ಆರ್ ಅವೈಲೇಬಲ್ ಈಗ ಹಂಪಿ ವಿಶ್ವವಿದ್ಯಾಲಯ ಕಡೆಯಿಂದ ಒಂದು ಪಬ್ಲಿಷ್ ಆಗಿದೆ ಶ್ರೀ ತತ್ವನಿಧಿದು ಬಟ್ ಅದನ್ನು ಆಧರಿಸಿ ಸುರೇಶ್ ಅವರು ಮತ್ತು ಡಾಕ್ಟರ್ ಸತ್ಯವತಿ ಅವರು ಕೂಡಿ ಇವೆಲ್ಲ ಪೇಂಟಿಂಗ್ಸ್ನ ರಚಿಸಿದ್ದಾರೆ ಇದರಲ್ಲಿ ವಿಶೇಷ ಏನಿದೆ ಅಂದರೆ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎಲ್ಲ ಪದ್ಧತಿ ಈ ಎರಡೂ ಪದ್ಧತಿಗಳ ವ್ಯತ್ಯಾಸ ಮತ್ತು ಸಾಮ್ಯ ನಾವು ನೋಡಬಹುದು ಇದರಲ್ಲಿ ಸೊ ನೋಬಡಿ ಹ್ಯಾಸ್ ಡನ್ ದಿಸ್ ಕೈಂಡ್ ಆಫ್ ವರ್ಕ್ ಕಂಪೇರಿಂಗ್ ಹಿಂದೂಸ್ತಾನಿ ಮ್ಯೂಸಿಕ್ ಆ್ಯಂಡ್ ಕರ್ನಾಟಕ ಮ್ಯೂಸಿಕ್ ದಿಸ್ ಇಸ್ ಸಮಥಿಂಗ್ ಯುನೀಕ್ ಮತ್ತು ಇದು ನೀವು ಇನ್ನು ಬಹುಶಃ ಸ್ಮಾರ್ಟ್ ಫೋನ್ ಇದ್ದರೆ ಇದನ್ನು ಕೇಳಬಹುದಲ್ಲ ಕೇಳಬಹುದು ಇದನ್ನು ಇದು ಭಾಳ ವಿಶೇಷ ಎಂಥ ಬಹುಶಃ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ದಿಸ್ ಇಸ್ ಸಮಥಿಂಗ್ ಯುನೀಕ್ ದಟ್ಸ್ ವೈ ಐ ಸೆಡ್ ಇದು ಅದ್ಭುತವಾದ ಕೆಲಸ ಇದು ಅದ್ವಿತೀಯ ಕೆಲಸ ಶ್ರೀ ತತ್ವನಿಧಿಯಲ್ಲಿ ಕರ್ನಾಟಕ ಸಂಗೀತ ಬಗ್ಗೆ ಅವರು ನಿರೂಪಣೆ ಮಾಡಿದ್ದಾರೆ ಪೇಂಟಿಂಗ್ಸ್ ಮೂಲಕ ಉತ್ತರ ಭಾರತದಲ್ಲಿ ಕಾಂಗಡ ರಾಜಸ್ಥಾನಿ ಇಂಥ ಶೈಲಿಗಳಲ್ಲಿ ಅದು ಹಿಂದೂಸ್ತಾನಿ ರಾಗಗಳ ಬಟ್ ಕರ್ನಾಟಕ ಮತ್ತು ಹಿಂದೂಸ್ತಾನಿ ರಾಗಗಳ ಈ ಥರ ಪೇಂಟಿಂಗ್ಸ್ ದಿಸ್ ಇಸ್ ದಿ ಓನ್ಲಿ ಒನ್ ಟು ಮೈ ನಾಲೆಜ್ ಐ ಡೋಂಟ್ ಥಿಂಕ್ ಎನಿ ಒನ್ ಎಲ್ಸ್ ಹ್ಯಾಸ್ ಡನ್ ದಿಸ್ ಸೊ ನಮ್ಮ ಡಾಕ್ಟರ್ ಸತ್ಯವತಿ ಅವರಿಗೂ ಸುರೇಶ್ ಅವರಿಗೂ ವಂದನೆಗಳು ಅಭಿನಂದನೆಗಳು ಇದು ಬಹಳ ಹೆಮ್ಮೆಯ ವಿಷಯ ಭಾರತೀಯ ವಿದ್ಯಾಭವನ್ ದೀಸ್ ವರ್ಕ್ಸ್ ಹ್ಯಾವ್ ಬಿನ್ ಎಕ್ವೈರ್ಡ್ ಬೈ ಭಾರತೀಯ ವಿದ್ಯಾಭವನ್ ಆ್ಯಂಡ್ ದೇ ಹ್ಯಾವ್ ಬಿನ್ ಡಿಸ್ಪ್ಲೇಡ್ ಸೋ ವೆಲ್ ಜನ ಇದನ್ನು ನೋಡಿ ರಸಾಸ್ವಾದ ಮಾಡಲಿ ಇದರಿಂದ ದ್ಯಾಟ್ ಈಸ್ ದಿ ಮೇನ್ ಥಿಂಗ್ ಹಿಯರ್ ವಿಚ್ ವಿ ಸಿ ಆ್ಯಂಡ್ ದಟ್ ಎಷ್ಟು ಚೆನ್ನಾಗಿದೆ ಇದು ಡಿಸ್ಪ್ಲೇ ಭಾರತ್ ವಿದ್ಯಾಭವನ್ ಆಡಿಟೋರಿಯಮ್ಸ್ಗೂ ಕಲೆ ಬಂದಿದೆ ಇದರಿಂದ ಸೊ ಭಾರತೀಯ ವಿದ್ಯಾಭವನ್ ಈಗ ಕಲಾಗಾರ ಆಗಿದೆ ಇದರಿಂದ ಸೊ ನನ್ನ ಅಭಿನಂದನೆಗಳು ಈ ದೊಡ್ಡ ಕೆಲಸ ಮಾಡಿದ್ದಾರೆ ಇಬ್ಬರು ಮಹಾನ್ ಕಲಾವಿದರು
So I'm sure people will hereafter visit, as they visit the State Gallery of Art or National Gallery of Art, they would start visiting Bharatiya Vidya Bhavan to see these paintings and listen to the ragas and the differences between Hindustani and Carnatic ragas. That is something really wonderful. I am a great admirer of Carnatic music. Idu eno purva janmunda vasne irbeku nana undergraduate kalinda nanu avaga nanage eno idea irlilla IAS ge sertene IAS ge seri Karnataka ge bartene ello hogabahudittu nanna choice mur choices kelta idru adralli first choice Nagaland kottide nanu Karnataka moorne choice ittu but Karnataka sikto idu as undergraduate aga prati shanivara All India Radio in the national program sangeet tu national karyakrama barta ittu. Twice they would have Hindustani, once they would have Karnatak. Nanu aga as undergraduate Karnatak music na kelta idde. So idu bada santosha that you have brought the two together. Nange ansutte ee bahusha Islamic prabhava baro munche ಒಂದೇ ಪದ್ಧತಿ ಇತ್ತು ಉತ್ತರಾದಿ ದಕ್ಷಿಣಾದಿ ನಾವು ಹೇಳಬಹುದು ಪುರಂದರದಾಸರ ಕಾಲದಲ್ಲಿ ಒಂದೇ ಪದ್ಧತಿ ಇರೋದರಿಂದ ಇದು ಹೇಗೆ ಭಿನ್ನ ಭಿನ್ನವಾಯಿತು ಹೇಗೆ ರಾಗಗಳಲ್ಲಿ ಡಿಫ್ರೆನ್ಸಸ್ ಆಯಿತು ಇದನ್ನು ನೋಡಬಹುದು ಕೆಲವು ಸಲ ಅನಿಸುತ್ತೆ ಬಹುಶಃ ಆ ಕಾಲದಲ್ಲಿ ನಮ್ಮ ಗುರುಬಾಣಿ ಸಂಗೀತ ಪರಂಪರೆಯಲ್ಲಿ ಆ ಹಳೆಯ ಪರಂಪರೆ ಸುರಕ್ಷಿತವಾಗಿದೆ ಇಲ್ಲಿ ದಾಸರ ನಾಮ ಹೇಗೆ ಪುರಂದರದಾಸರು ಅಥವಾ ತ್ಯಾಗರಾಜರು ಹೇಗೆ ಹಾಡ್ತಾ ಇದ್ರು ಹಾಗೂ ಗುರುಬಾಣಿಯಲ್ಲಿ ಹೇಗೆ ಹಾಡ್ತಾ ಇದ್ರು ಆ ಸಾಮ್ಯ ನೋಡಿದರೆ ನಮಗೆ ಗೊತ್ತಾಗುತ್ತೆ ಈಗ ಸಂಗೀತ ಭಾರತೀಯ ಸಂಗೀತ ಕ್ಲಾಸಿಕಲ್ ಸಂಗೀತ ಹೇಗೆ ಡಿವೆಲಪ್ ಆಗಿದೆ ಅಂತ ಇಲ್ಲಿ ಅದನ್ನು ನೋಡಬಹುದು ಯು ಕ್ಯಾನ್ ಸಿ ಬೋಥ್ ಕಂಪ್ಯಾರಿಟಿವ್ ದಿಸ್ ಥಿಂಗ್ ಸೊ ಒನ್ಸ್ ಅಗೇನ್ ಮೈ congratulations to Suresh on his birthday and to Satyavati ji and Suresh ji for this great work. I'm very happy that sanketikvagi nama vidwan Dr. Anur Anand Krishna Sharma avru hagu Shri Mahendra avru illi idare nam jote. This is also, as I said, Sangama of Sangeeta and Chitrakale. Let this confluence of arts give new namge hosa chetana needli anta haraisi. ಸುರೇಶ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಆಶೀರ್ವಾದಗಳನ್ನು ಅರ್ಪಿಸಿ ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ನನಗೆ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿದ್ದಕ್ಕೆ ಸುರೇಶ್ ಅವರಿಗೆ ಧನ್ಯವಾದಗಳು ಪ್ರಸ್ತುತ ಕರ್ನಾಟಕ ಸಂಗೀತ ನೃತ್ಯ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಆನೂರು ಅನಂತಕೃಷ್ಣ ಶರ್ಮಾ ಅವರಿಂದ ಎರಡು ಮಾತುಗಳು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಗಣ್ಯರಿಗೆ ನಮಸ್ಕಾರಗಳು ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರು ಕಿರಿಯರು ವಿದ್ಯಾರ್ಥಿಗಳು ಎಲ್ಲರೂ ಇದ್ದೀರಿ ಅವ್ರಿಗೂ ನನ್ನ ವಂದನೆಗಳು ಶ್ರೀಯುತ ಚಿರಂಜೀವಿ ಸಿಂಗ್ ಅಂತವರು ಮಾತಾಡಿದ ಮೇಲೆ ನಾನು ಮಾತಾಡೋದು ಕಷ್ಟನೇ ಅವರು ಎಷ್ಟು ಓದ್ಕೊಂಡಿದ್ದಾರೆ ಅಂತ ಅವರ ಮಾತಿನಲ್ಲಿ ನಮಗೆ ಅರ್ಥವಾಯಿತು ನನಗೆ ಗೊತ್ತಿದೆ 83 ಅಂತ ಕಾಣುತ್ತೆ ನಾವು ಡೆಲ್ಲಿಗೆ ತಾಳವಾದ್ಯಕ್ಕೆ ಹೋಗಿದ್ವಿ ನಮ್ಮ ತಂದೆ ವೆಂಕಟರಾಮ್ ಸರ್ ಅವ್ರ ಜೊತೆ ಲೈಲಾರಿ ಭೂಪಾಲ್ ಮುಗಿಸ್ಕೊಂಡು ಒಂದು ಕಾರ್ಯಕ್ರಮ ಅವಾಗ
ज्ञानी जयल सिंग राष्ट्रपति आगदू आ कार्यक्रम आदमे नेक्स्ट डे नवंबर फस्टु कर्नाटक भवन नम तालवाद्य आयतु सर निम्म मर्तोगिरुत्ते नम मरियलागदंत घटने आवाग निम्गे इन्नोब्बरु सीनियर आफीसर इद्दरु अवरु कूड निम्म ऊरिनवरे अंदरे अवर हेसरु मर्तोगिदे नोड्ता इद्वि एंत स्वच्छ कन्नडदल्लि इवरु माताडिद मेले नावु एरडु दिन स्वल्प कन्नडने ಮಾತಾಡಬಾರದಪ್ಪ ಅನ್ನೋ ರೀತಿ ಆಗೋಯ್ತು ನಮಗೆ ಆ ಆಶ್ಚರ್ಯ ಇವತ್ತಿಗೂ ಉಳ್ಕೊಂಡ್ಬಂದಿದೆ ಇವತ್ತು ಹುಟ್ಟಿದವ ಬೇರೆ ಇಬ್ಬರದೂ ನಮ್ಮ ಸುರೇಶ್ ಸರ್ ಮತ್ತು ಚಿರಂಜೀವಿ ಸಿಂಗ್ ನಾನು ತಮಾಷೆ ಮಾಡ್ತಿರ್ತೀನಿ ಆ 50 ವರ್ಷ ಆದಮೇಲೆ ಏನಪ್ಪ ಬರ್ತಡೇ ಬರ್ತದೆ ಹೋಗ್ತದೆ ಅಂತ ಆದರೆ ಇಂಥ ಮಹಿಮರ ಬರ್ತಡೇ ಅಂದರೆ ಅದೊಂದು ಒಳ್ಳೆಯ ವಿಷಯ ಇಬ್ಬರಿಗೂ ನಾನು ಹಾರೈಸಕ್ಕಾಗಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದೇ ಎನರ್ಜಿ ಇದೇ ಶಕ್ತಿ ಇದೇ ಒಂದು ಆರೋಗ್ಯ ಅವರಿಗೆ ಕೊಟ್ಟು 100 ವರ್ಷ ನಮ್ಮ ಜೊತೆ ಇರಲಿ ನಮ್ಮ ಜೊತೆ ಇರಲಿ ಅಂದ್ರೆ ನಾವು ಇರಬೇಕಾಗುತ್ತೆ ಅದಕ್ಕೆ ವಾಪಸ್ ಅವರು ನಮಗೂ ಹಾರೈಸಬೇಕಾಗುತ್ತೆ ಇಬ್ಬರು ಮಹಾ ಜ್ಞಾನಿಗಳು ಮಾಡಿರುವಂತ ಕೆಲಸ ಅಂದ್ರೆ ಪೇಂಟಿಂಗ್ ಮತ್ತೆ ಅದಕ್ಕೆ ಸಂಗೀತ ರಾಗ ಇವರ ಒಂದು ಕಲ್ಪನೆಯನ್ನ ಸಂಗೀತದಲ್ಲಿ ಅದನ್ನ ಹೊರಕ್ಕೆ ತಂದಿದ್ದಾರೆ ನಮ್ಮ ಡಾಕ್ಟರ್ ಸತ್ಯವತಿ ಮೇಡಂ ರವರು ಅವರು ಇನ್ಶಿಯಲ್ ನಲ್ಲೇ ಇಬ್ಬರಿಗೂ ಒಂದು ವಿಶೇಷ ಇದೆ ಹೆಚ್ಚೇನೆಂದ್ರೆ ಹೈಲಿ ನರೇಟಿವ್ ನೋಡಿ ಅವರ ಪೇಂಟಿಂಗ್ ಎಲ್ಲ ನರೇಟಿವ್ ಇದೆ ಮೇಡಮ್ ಅಂತ ಏನು ಹೇಳಂಗೇ ಇಲ್ಲ ಟಿ ಎಸ್ ಟ್ರೂ ಸಂಗೀತ ಟ್ರೂ ಸ್ಕಾಲರ್ ಟ್ರೂ ಸರಸ್ವತಿ ಎಲ್ಲ ಆಗಿಬಿಡುತ್ತೆ ಅವರಿಗೆ ಅಂತಹ ಇಬ್ಬರು ಸೇರ್ಕೊಂಡ್ಮೇಲೆ ಇಂತಹ ಕಲೆ ಅದ್ಭುತವಾಗಿದೆ ಹಿಂದೆ ರಾಜಂ ಎಸ್ ರಾಜಂ ಅವರು ಕೆಲವು ರಾಗಗಳಿಗೆ ಈ ರೀತಿ ಪೇಂಟಿಂಗ್ ಮಾಡಿದರು ಶ್ರುತಿ ಮ್ಯಾಗ್ಝಿನಲ್ಲಿ ಬಂದಿತ್ತು ಬಟ್ ಅದು ಅಲ್ಲಿರ್ಬೋದು ಆದರೆ ಇದನ್ನು ಇಷ್ಟು ಚೆನ್ನಾಗಿ ರಾಗ ರಾಗದ ಸ್ವರೂಪ ಎಲ್ಲ ಇದೆ ಅದರ ಜೊತೆಗೆ ಎರಡು ಸಂಗೀತಗಳನ್ನು ಮಿಳಿತುಕೊಂಡು ಅದರಲ್ಲೂ ಸತ್ಯವತಿಯವರ ಸಂಯೋಜನೆ ಅಂದರೆ ಅದು ಕೇಳಲೇಬೇಕಾಗಿಲ್ಲ ಹೇಳಲೇಬೇಕಾಗಿಲ್ಲ ಎಲ್ಲ ಒದಗಿ ಬಂದಿದೆ ಅಂತ ನನಗೆ ಏಕೆಂದರೆ ಆಸ್ ಎನ್ ಆರ್ಗನೈಸರ್ ಯೋಜನೆ ಮಾಡ್ಬೋದು ಯೋಜಿಸ್ಬೋದು ಯೋಜನೆ ಮಾಡ್ಬೋದು ಸಮ್ ಒದಗಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಎಸ್ ಯು ಎಮ್ ಆದರೆ ಇದೆಲ್ಲ ಒದಗಿ ಬಂದಿದೆ ಅದರಿಂದ ಇನ್ನೂ ಹೆಚ್ಚಿನ ಪೇಂಟಿಂಗ್ಸ್ ಮತ್ತು ರಾಗಗಳು ನಾವು ನೋಡಿದ ತಕ್ಷಣ ಕಲರ್ಫುಲ್ಲಾಗಿ ನಮಗೆ ಬರಲಿ ಏಕೆಂದರೆ ರವಿ ಕಾಣದನ್ನು ಕವಿ ಕಂಡ ಅಂತ ಕೈಲಾಸಂ ಅವ್ರದ್ದು ಒಂದು ನಾಟಕದಲ್ಲಿ ಅವರು ಅಂದರೆ ಅವನು ಹೆಂಗೆ ಕಾಣ್ತಾನೆ ಅಂತ ಒಬ್ಬೊಬ್ಬ ಇಂಡಿವಿಜುವಲ್ಗೆ ಒಂದೊಂದು ಥರ ಕಾಣುತ್ತೆ ಒಂದು ಮರ ಒಬ್ಬನಿಗೆ ಮರವಾಗಿ ಕಂಡ್ರೆ ಇನ್ನೊಬ್ಬನಿಗೆ ಏನೂ ಕಾಣಲ್ಲ ಇನ್ನು ಎಲೆ ಇರಲ್ಲ ಆಗ ಮಡ್ರಾಸ್ನಲ್ಲಿ ಒಬ್ಬ ರೆಸ್ಟೋರೆಂಟ್ ಓನರು ಅವ್ರ ಮಗನ ಅವರು ರವೀಂದ್ರನಾಥ್ ಟ್ಯಾಗೂರ್ ಅವರು ಶಾಂತಿನಿಕೇತನ್ ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಅವ್ರಿಗೇನೋ ಆಸೆ ಅವ್ರ ಮಗ ಪೇಂಟಿಂಗ್ ಆಗಬೇಕು ಪೇಂಟರ್ ಆಗಬೇಕು ಸರಿ 2-3 ತಿಂಗಳಾದಮೇಲೆ ಅವರು ಮೇಷ್ಟ್ರು ಹೂಗ್ಲಿ ನದಿಯ ದಡಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬೆಳಗಿನ ಜಾವ ಎಲ್ಲರಿಗೂ ಕೇಳ್ತಾರೆ ಮೋಡಗಳು ಮೋಡಗಳ ಮಧ್ಯೆ ಸೂರ್ಯ ಮೇಲೆ ಬರ್ತಾ ಇದ್ದಾನೆ ನಿಮಗೇನು ಅನಿಸುತ್ತೋ ಅಂದರೆ ಒಬ್ಬೊಬ್ಬ ಪೇಂಟರು ಒಂದೊಂದು ರೀತಿ ಹೇಳ್ತಾರೆ ಆದರೆ ನಮ್ಮ ಹೋಟ್ಲ್ ಓನರ್ ಮಗ ಇರ್ತಾನಲ್ಲ ಅವನು ನನಗೆ ಮಜ್ಜಿಗೆ ಹುಳಿ ಒಳಗೆ ಕೇಸರಿ ಬಾತ್ ತೇಲಿ ಬರ್ತಾಯಿರೋ ಹಾಗೆ ಕಾಣ್ತಾ ಇದೆ ಅಂದರೆ ಅವರವ್ರ ಕಲ್ಪನೆ ಅಂತ ಆ ಥರ ಅದು ಕೆಲವರಿಗೆ ಮಾತ್ರ ಆ ಕಲ್ಪನೆ ಬರುತ್ತೆ ಅದರಲ್ಲಿ ಇಂಥವ್ರು ಇರ್ತಾರೆ ತಮಾಷೆಗೆ ಹೇಳಿದ್ದಷ್ಟೇ ಅದು ತಪ್ಪಾಗಿ ತಿಳಿಬೇಡಿ ಇವನೇನಪ್ಪ ಅಂತ ನನ್ನ ಸೈಸ್ ನೋಡಿದ್ರೆ ನಿಮ್ಗೆ ಗೊತ್ತಾ ಮಜ್ಜಿಗೆ ಉಳಿಕೆ ಶ್ರೀವಾದ ತಿಂದವನು ಅಂತ ಆದರೆ ಇವಾಗ ಯಾವುದೂ ಇಲ್ಲ ಜಾಸ್ತಿ ನಾನೇನು ಮಾತಾಡೋಕ್ಕೂ ಆಗಲ್ಲ ಏಕೆಂದರೆ ಮುಂದೆ ಕಾರ್ಯಕ್ರಮ ಇದೆ ನಾನೇ ನುಡಿಸ್ಬೇಕು ಕೇಳಬೇಕು ಹೆಚ್ಚಾಗಿ ಅವರ ಕಚೇರಿ ಪ್ರತಿಯೊಂದು ಒಂದು ಪಾಠದ ರೀತಿ ಇರುತ್ತೆ ನಮಗೆ
ಒಂದೊಂದು ಆವರ್ತದಲ್ಲೂ ಒಂದು ವಿಶೇಷ ಸತ್ಯವತಿಯವರು ಅವರ ಕಾರ್ಯಕ್ರಮಗಳಲ್ಲಿ ಇಟ್ಟಿರ್ತಾರೆ ಅಂತಹ ಕಾರ್ಯಕ್ರಮ ಇರೋದ್ರಿಂದ ನಾವು ಸುಮ್ಮನೆ ಮಾತಾಡಿ ನಿಮ್ಮ ಸಮಯ ಪೋಲ್ ಮಾಡೋದಿಲ್ಲ ಬಂದಿರುವಂಥ ಎಲ್ರಿಗೂ ವಿಜಯದಶಮಿಯ ನವರಾತ್ರಿಯ ಶುಭಾಶಯಗಳು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜನ ಬನ್ನಿ ಮಾಸ್ಕ್ ಇಲ್ಲದೆ ಬರುವಂತಹ ಸಮಯ ಆದಷ್ಟು ಬೇಗ ಬರಲಿ ಅಂಥೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಸ್ವತಃ ಚಿತ್ರಕಲಾವಿದರಾದ ಪ್ರಸ್ತುತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಮಹೇಂದ್ರ ಡಿ ಅವರು ಎರಡು ಮಾತುಗಳನ್ನ ಆಡಬೇಕು ಅಂತ ಕೋರ್ತೇನೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ ಹಾಗೂ ಸಜ್ಜನ ಬಂಧುಗಳೇ ನಾಲ್ವಡಿ ಕೃಷ್ಣರಾಜರ ಒಡೆಯರ ಒಂದು ರಚನೆಯನ್ನು ನಾಡ ಭುವನೇಶ್ವರಿಗೆ ಬಂಧಿಸ್ತಾ ಹಾಡಿದಂಥ ಲಾವಣ್ಯವರು ಒಂದು ಒಳ್ಳೆ ಪ್ರಾರಂಭವನ್ನು ಕೊಟ್ಟಿದ್ದಾರೆ ಸಂಗೀತ ಹಾಗೂ ಚಿತ್ರಕಲೆ ಜೊತೆ ಜೊತೆಗೆ ಬೆಳೀತಾ ಬಂದಂಥದ್ದು ನಾವು ಇತಿಹಾಸದ ಉದ್ದಕ್ಕೂ ನೋಡ್ತಾ ಬರ್ತೀವಿ ಇಲ್ಲಿ ಇವತ್ತು ಸಂಗೀತ ಮೇಳೈಸ್ತಾ ಇದೆ ಚಿತ್ರ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ ಎಚ್ ಎನ್ ಸುರೇಶ್ ಅವರು ನನಗೆ ಎರಡು ವರ್ಷಗಳ ಹಿಂದೆ ಭೇಟಿಯಾದಾಗಲೇ ಇಂಥದ್ದೊಂದು ಯೋಜನೆಯನ್ನು ಅವರು ನನ್ನ ಮುಂದೆ ಇಟ್ಟಿದ್ದರು ಯಾಕೆ ಚಿತ್ರಕಲೆ ಮತ್ತು ಸಂಗೀತದ ಒಂದು ರಸದ ಉತ್ತರ ಮತ್ತು ನೋಡುಗರಿಗೆ ಅದರ ಒಟ್ಟಿಗೆ ಒಂದು ಆನಂದವನ್ನು ನೀಡುವಂಥ ಕಾರ್ಯಕ್ರಮ ಯಾಕೆ ಯೋಜಿಸಬಾರ್ದು ಅಂತ ಕೊರೋನಾ ಸಂಕಷ್ಟ ಬರೆದು ಹೋಗಿದ್ದರೆ ಬಹುಶಃ ಇದು ಎರಡು ವರ್ಷಗಳ ಮುಂಚೆನೇ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇತ್ತು ಅಂತ ನನಗೆ ವಿಶ್ವಾಸ ಇತ್ತು ಅದು ತಡ ಆದರೂ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಸಂಗೀತ ಕಲಾವಿದರಿಗೆ ಬಹಳ ಆಂತರಿಕಕ್ಕೆ ತಟ್ಟಿ ಹೊರಗೆ ನಿಲ್ಲುವಂಥದ್ದು ರಾಗಮಾಲಾ ಚಿತ್ರಕಲೆ ನೋಡಿದ್ರೆ ನಾವು ರಾಗಮಾಲಾ ಚಿತ್ರಕಲೆಯ ಜೊತೆಗೆ ಅದರ ಹಿಂದೆ ಕೆಲಸ ಮಾಡಿದಂಥ ಕಲಾವಿದರ ಮನಸ್ಥಿತಿಗಳು ಬಹಳ ಪರಿಣಾಮಕಾರಿಯಾಗಿ ಬರುತ್ತೆ ಯಾಕೆ ರಾಗಮಾಲಗಳು ನಮ್ಮ ದೇಶದ ಅಷ್ಟೊಂದು ಪ್ರಸ್ತುತ ಅಂತಂದರೆ ಅದೆಲ್ಲವೂ ಹುಟ್ಟಿದ್ದು ಕೂಡ ಹೆಚ್ಚು ಕಡಿಮೆ ಕಣಿವೆಗಳಲ್ಲಿ ಆಗಲೇ ಅವ್ರು ಹೇಳ್ದಾಗೆ ಬಸೋಲಿ ಕಾಂಗ್ರಾ ಮೇವಾಡ್ ರಾಜಸ್ಥಾನ್ ಈ ರೀತಿ ಕಣಿವೆ ಪ್ರದೇಶಗಳಲ್ಲಿ ವಾಸ ಮಾಡಿದಂಥ ಎಲ್ಲ ಜನರು ತಮ್ಮ ಬದುಕಿನ ದೈನಂದಿನ ಮುಗಿದ ಕೂಡಲೇ ಉಳಿದಂಥ ಸಮಯಕ್ಕೆ ಚಿತ್ರಕಲೆಗೆ ತೊಡಸ್ಕೊಳ್ತಾ ಇದ್ರು ಅದಕ್ಕೆ ಅವ್ರಿಗೆ ಆಸರೆಯಾಗಿ ಸಿಕ್ಕಿದೆ ಸಂಗೀತಗಳು ಪ್ರತಿಯೊಂದು ಸಂಗೀತಕ್ಕೂ ಪ್ರತಿಯೊಂದು ರಂಗಕ್ಕೂ ಕಲಾವಿದರು ತಮ್ಮ ವಿಭಿನ್ನವಾದಂಥ ಬಣ್ಣಗಳ ಮೂಲಕ ರೇಖೆಗಳ ಮೂಲಕ ಆ ಚಿತ್ರದೊಳಗೆ ಬರೋಂಥ ಒಂದು ಭಾವವನ್ನು ಅಭಿವ್ಯಕ್ತಪಡಿಸೋದ್ರ ಮೂಲಕ ಮಾಡ್ತಾ ಬರ್ತಾಯಿದ್ದಾರೆ ಆದರೆ ಎಲ್ಲ ರಂಗಗಳು ತಂತಾನಾಗಿ ಹುಟ್ಟಿಲ್ಲ ಅದಕ್ಕೊಂದು ಕಥೆಯನ್ನು ಅದ್ರ ಜೊತೆ ಜೋಡಿಸ್ಕೊಂಡು ಬಂದುಬಿಟ್ಟಿದೆ ಉದಾಹರಣೆಗೆ ಕಂಬಾವತಿ ರಾಗವನ್ನು ನಾವು ನೋಡೋದಾದರೆ ಈಗ ತಾನೇ ನಾಗಲಕ್ಷ್ಮಿಯವರು ಬ್ರಹ್ಮನ ಉಲ್ಲೇಖ ಮಾಡೋದು ಕಂಬಾವತಿನಲ್ಲಿ ಬ್ರಹ್ಮನ ಕಾರಣದಿಂದಾಗಲಿ ಬಂತು ಅಂತ ಹೇಳುತ್ತೆ ಅದಕ್ಕೊಂದು ಕಥೆ ಇದೆ ಲೋಕ ಕಲ್ಯಾಣಾರ್ಥವಾಗಿ ಬ್ರಹ್ಮನಿಗೆ ಒಂದು ಯಾಗವನ್ನು ಮಾಡಬೇಕು ಅಂತ ಸಮಸ್ತ ದೇವತೆಗಳು ಕೇಳ್ಕೊಳ್ತಾರೆ ಅದಕ್ಕೆ ಒಪ್ಪಿ ಬ್ರಹ್ಮ ಯಾಗವನ್ನು ಶುರು ಮಾಡ್ತಾನೆ ಮೂರು ದಿವಸಗಳ ಯಾಗ ಅದು ಎರಡು ದಿವಸಗಳು ಕಳೆದೋಗುತ್ತೆ ಮೂರನೇ ದಿವಸ ಪೂರ್ಣಾವತಿ ರಾತ್ರಿ ಸಂಜೆ ಆರೂವರೆಗೆ ಪೂರ್ಣಾವತಿ ಅಂತ ನಿಶ್ಚಯ ಆಗುತ್ತೆ ದೇವನ ದೇವತೆಗಳೆಲ್ಲ ಸಮಸ್ತ ಇರ್ತಾರೆ ಸೊ ಆರೂವರೆಗೆ ಯಜ್ಞದ ಪೂರ್ಣಾವತಿ ಹಾಗಾಗಿ ನೀನು ಸಿದ್ಧಳಾಗಿ ಬಾ ಅಂತ ಹೇಳಿ ತನ್ನ ಹೆಂಡತಿಗೆ ಬ್ರಹ್ಮ ಹೇಳ್ತಾನೆ ಸರಸ್ವತಿ ತನ್ನ ಮನೆಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರಬೇಕು ಅಂತ ಹೋಗ್ತಾಳೆ ರಾತ್ರಿ 9 ಗಂಟೆ ಆಗುತ್ತೆ ಪೂರ್ಣಾವತಿ ಮುಗಿಯೋದಿಲ್ಲ ಮುಹೂರ್ತ ಮೀರ್ತಾ ಬರ್ತಾ ಇದೆ ಸರಸ್ವತಿ ಬರಲೇ ಇಲ್ಲ ಸರಿ ಸರಿ ದೇವಾನ ದೇವತೆಗಳೆಲ್ಲ ಬಂದು ಬ್ರಹ್ಮನಿಗೆ ಅರ್ಪಣೆ ಮಾಡ್ಕೊಳ್ತಾರೆ ಇದು ಏನು ಹಿಂಗಾಗ್ತಾ ಇದೆ ಆರೂವರೆಗೆ ಮುಹೂರ್ತ ಮೀರ್ತಾ ಇದೆ ಪೂರ್ಣಾವತಿ ಆಗದೇ ಇದ್ದರೆ ಇದು ಲೋಕ ಕಲ್ಯಾಣ ಅರ್ಥ ಆಗಿರೋಂಥ ಯಾಗ ಸಫಲ ಆಗಲ್ಲ ಅಂತ ಹಾಗಾಗಿ ಬ್ರಹ್ಮಾದಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಯಾರೋ ಒಬ್ಬರನ್ನ ಕಳಿಸ್ಬಿಟ್ಟು ಸರಸ್ವತಿನ ಬರಕ್ಕೆ ಹೇಳಿ ಅಂತ ಹೇಳಿ ಅಂತ ಸರಿ ಇಂದ್ರನನ್ನು ಕಳಿಸ್ತಾರೆ ಹೋಗಪ್ಪ ನೀನು ಇಂದ್ರ ನೋಡ್ಕೊಂಡು ಬಾ ಹೋಗಿ ಅಂಥೇಳಿ ಆತ ಇಂದ್ರ ಹೋಗಿ ಸರಸ್ವತಿ ಅರಮನೆಗೆ ಹೋಗಿ ಆಕೆ ಬಾಗಿಲು ಬಡ್ದು ಆಯ್ತಾ ಸಿದ್ಧ ಆಯ್ತು ಇಲ್ಲ ಇಲ್ಲ ನಾನು ಈಗ ಸ್ನಾನ ಮಾಡ್ತಾಯಿದ್ದೆ ಬಂದೆ ಬಂದೆ 5 ನಿಮಿಷ ಅಂತ ಹೇಳ್ತಾಳೆ ವಾಪಸ್ ಬಂದು ಹೇಳ್ತಾನೆ ಆಮೇಲೆ ಇನ್ನೊಂದು ಗಂಟೆ ಆಗುತ್ತೆ ನಂತರ ಲಕ್ಷ್ಮಿ ಸರಸ್ವತಿಯವ್ರನ್ನ ಕರೆದು ಲಕ್ಷ್ಮೀ ಪಾರ್ವತಿಯನ್ನು ಕರೆದು ಬ್ರಹ್ಮ ಹೇಳ್ತಾನೆ ನೀವು ಹೋಗಿ ಅಮ್ಮ ಕರ್ಕೊಂಬಂದ್ಬಿಡಿ ಅವ್ರನ್ನ ಅಲಂಕಾರ ಮುಗಿದಿದ್ರೆ ಕರ್ಕೊಂಬಂದಿದ್ದೆ ಹೆಂಗಸರು ಅಲಂಕಾರ ಲೇಟಲ್ಲ ಸೊ ಇವರು ಹೋಗ್ತಾರೆ ಅಲ್ಲಿ ಜಡೆಗೆ ಸರಸ್ವತಿಗೆ ಜಡೆಗೆ ಮೇಕಪ್ ಮಾಡ್ತೀವಿ ಅವರೇ ಅಲ್ಲೇ ಕುಳಿತು ರಾತ್ರಿ 12 ಗಂಟೆ ಆಗುತ್ತೆ ಸರಸ್ವತಿಯ ಸುಳಿವೇ ಇರಲ್ಲ
ಸರಿ ಎಲ್ಲ ದೇವತೆಗಳು ಮತ್ತೊಂದು ಸಲ ಇಂದ್ರನಿಗೆ ಹೇಳ್ತಾರೆ ನೀನೇ ಏನಾದರೂ ಒಂದು ಉಪಾಯ ಮಾಡು ಹೇಗಾದರೂ ಮಾಡಿ ಅವಳನ್ನ ಸರಸ್ವತಿನ ಬರಹಾಗೆ ಮಾಡು ಅಂತ ಇಂದ್ರ ಚತುರ ಅವನೇನು ಮಾಡ್ತಾನೆ ತಕ್ಷಣ ಬೀದಿನಲ್ಲಿ ಹೋಗ್ತಾನೆ ಹೋಗಬೇಕಾದ್ರೆ ಅಲ್ಲೊಂದು ರಸ್ತೆಯಲ್ಲಿ ಒಬ್ಬಳು ಮೊಸರು ಮಾರ್ಕೊಂಡು ಹೋಗ್ತಾ ಸುಂದರವಾದ ಯುವತಿ ಇರ್ತಾಳೆ ಆಕೆನ ಗೋಮಾಳ ಯುವತಿ ಆಕೆನ ಹೋಗಿ ಭಿನ್ನ ಮಾಡ್ಕೊಳ್ತಾನೆ ಹೇಗಾದರೂ ಮಾಡಿ ನಿನ್ನ ಬಾಮ್ಮ ನಿನಗೊಂದು ಅಪೂರ್ವದ ಕೆಲಸ ಇದೆ ನೀನು ಮಾಡಿ ಮುಗಿಸ್ಬೇಕು ಅಂಥೇಳಿ ನಿನ್ನ ಹೆಸರೇನು ಅಂತ ಅವಳು ಕಂಬಾವತಿ ಅಂತ ಹೇಳ್ತಾಳೆ ಆಕೆನ ಸೀದಾ ಕರ್ಕೊಂಡು ಬಂದು ಬ್ರಹ್ಮನಿಗೆ ಹೇಳಿ ಅಲ್ಲೇ ಆಕೆಗೆ ಮದುವೆ ಮಾಡಿ ತಾಳಿ ಕಟ್ಟಿ ಆ ಪೂರ್ಣಾವತಿ ಮುಗಿಯತೆ ಪೂರ್ಣಾವತಿ ಮುಗಿಯೋ ಟೈಮ್ಗೆ ಸರಸ್ವತಿ ಅಲಂಕಾರ ಭೂಷಿತರಾಗಿ ಮೂರು ಜನರು ಸಭಾಂಗಣಕ್ಕೆ ಬರ್ತಾರೆ ಬ್ರಹ್ಮನ ಜೊತೆ ಜಗಳಾಡ್ತೀನಿ ನಾನು ಬಿಟ್ಟು ಇನ್ನೊಬ್ಬಳ ಮದುವೆಯಾಗಿ ಈ ಥರ ಮಾಡಿದೆ ಅಂತ ಹೀಗಾಗಿ ಸರಸ್ವತಿಗೆ ಒಂದು ಇದರನ್ನು ವರವನ್ನು ಕೊಡ್ತಾನೆ ಎಲ್ಲದರಲ್ಲೂ ಕೂಡ ಸಮಸ್ತ ದೇವತೆಗಳ ಅಧಿದೇವತೆಯಾಗಿ ನೀನಿರು ಎಲ್ಲ ಬ್ರಹ್ಮ ಲಿಪಿಗಳ ಅಧಿದೇವತೆಯಾಗಿ ಕಂಬಾವತಿ ಇರಲಿ ಅಂಥೇಳಿ ಅದನ್ನು ಹಾಕಿ ಬ್ರಹ್ಮ ಆಶೀರ್ವಾದ ಮಾಡ್ತಾನೆ ಇದು ಕಂಬಾವತಿಯ ಉದಯವಾದಂಥ ಕಥೆ ಬಹುಶಃ ಈ ರೀತಿ ಪುರಾಣದ ಕಥೆಗಳು ಅಥವಾ ಪುರಾಣದ ಘಟನೆಗಳನ್ನ ಸಂಗೀತಕ್ಕೆ ಮೇಳೈಸಿ ಸಂಗೀತದೊಂದಿಗೆ ಸಂಬಂಧಿಸಿ ಅದನ್ನು ದೃಶ್ಯ ರೂಪದಲ್ಲಿ ಇರಿಸುವಂಥ ಕೆಲಸ ಕಲಾವಿದರು ಮಾಡಿದ್ದಾರೆ ನೀವು ಕಂಬಾವತಿ ಕಲಾಕೃತಿಯನ್ನು ನೋಡಿದ್ರೆ ಅದರಲ್ಲಿ ಬ್ರಹ್ಮನ ಯಜ್ಞ ಕಾಣತೆ ಎದುರುಗಡೆ ಒಬ್ಬಳು ಯುವತಿಯೋಳು ಪೂರ್ಣಾವತಿ ನೀಡಲಿಕ್ಕೆ ಸಹಾಯ ಮಾಡಿದಂಥ ಚಿತ್ರವನ್ನು ಇದೆ ಆದರೆ ಎಲ್ಲ ವಿವರಣೆಗಳು ಆ ಚಿತ್ರಗಳನ್ನು ನೋಡಬೇಕಾದ್ರೆ ಈ ನೀವು ಕಂಬಾವತಿ ರಾಗವನ್ನು ಕೇಳಬೇಕಾಗತ್ತೆ ಹೀಗಾಗಿ ಸಮಕಾಲೀನದಲ್ಲಿ ಅಂಥ ಸ್ಪಂದನೆಗಳು ಇಲ್ಲವೇ ಅನ್ನೋಂಥ ಪ್ರಶ್ನೆ ಬರುತ್ತೆ ಇದು ನಾನು ಹೇಳಿದ ಪುರಾಣದ ಕಥೆ ಆಯಿತು ರಾಗ ಹುಟ್ಟದಂಥ ಕಥೆ ಆಯಿತು ಅನೇಕ ವರ್ಷಗಳ ಕಾಲ ಈ ರಾಗಮಾಲದಲ್ಲಿ ಎಲ್ಲ ರಾಗಗಳನ್ನ ಹಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಮೇವಾರ ರಾಜಕೀಯದ ಕೂಡ ಸಂಗೀತಕ್ಕೆ ಹೇಗೆ ಘಾಸಿ ಮಾಡುತ್ತೆ ಸಂಗೀತಗಳನ್ನ ಚಿತ್ರಗಳನ್ನ ಘಾಸಿ ಮಾಡೋಕ್ಕೆ ಅನ್ನೋಕ್ಕೆ ನಮ್ಮ ಮೊಘಲ್ಲ ಸಂಸ್ಥಾನ ಭಾಳ ದೊಡ್ಡ ಉದಾಹರಣೆ ಮೇವಾಡ್ ಅನ್ನೋಂಥ ಪ್ರಾಂತ್ಯದಲ್ಲಿ ಸಂಗೀತ ಬಹಳ ಅಗ್ರಗಣ್ಯವಾಗಿತ್ತು 14ನೇ ಶತಮಾನದಲ್ಲಿ ಅದರ ಕೀರ್ತಿ ಇಡೀ ಪ್ರಪಂಚಕ್ಕೆ ಹಬ್ಬಿತ್ತು ಮೊಘಲರು ನಿಶ್ಚಯ ಮಾಡಿದ್ರು ಹೇಗಾದ್ರೂ ಮಾಡಿ ಆ ಮೇವಾಡ ಪ್ರಾಂತ್ಯವನ್ನು ವಶಪಡಿಸ್ಕೊಂಡ್ಬಿಟ್ರೆ ಇಡೀ ಸಂಸ್ಕೃತಿಯನ್ನು ನಾಶ ಮಾಡ್ಬೋದು ಭಾರತದ ಸಂಸ್ಕೃತಿಯನ್ನು ವಿನಾಶ ಮಾಡ್ಬೋದು ಅಂತ ಹಾಗಾಗಿ ಮೇವಾಡದ ವಶಪಡಿಸ್ಕೊಳ್ಳೋಂಥ ದೊಡ್ಡ ಯುದ್ಧಗಳು ಸಾಲು ಸಾಲಾಗಿ ನಡೀತು ಅದರಲ್ಲಿ ಬಹಳ ದೊಡ್ಡ ಹೊಡೆತಾಗಿದ್ದಂಥದ್ದು ಕಲಾವಿದರಿಗೆ ಮೇವಾಡದಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ಸಂಗೀತಗಾರರು ಎರಡು ಕವಲಾಗಿಳಿದ್ರು ಎರಡು ಚಿತ್ರಕಲಾವಿದರು ಎರಡು ಭಾಗ ಆದರು ಒಬ್ಬರು ಮೊಘಲ್ ಆಸ್ಥಾನಕ್ಕೆ ಹೋದರು ಉಳಿದವರು ದಕ್ಷಿಣಕ್ಕೆ ಬಂದರು ಹೀಗಾಗಿ ಮಹಾರಾಷ್ಟ್ರ ದಕ್ಷಿಣ ಕಡೆಗೆ ಬಂದಂಥ ಕಲಾವಿದರು ಈ ರಾಗಗಳನ್ನ ರಚನೆಗಳನ್ನ ಮಾಡ್ತಾ ಮಾಡ್ತಾ ಇವತ್ತು ಕೂಡ ನಮ್ಮ ಮುಂದೆ ಇದೆ ಹಿಂದೆ ಸ್ವಾತಂತ್ರ್ಯೋತ್ಸವದ 50 ವರ್ಷ ಆದಾಗ ಭಾರತ ಸ್ವಾತಂತ್ರ್ಯದ ಸಂದರ್ಭದ ನಿಮ್ಮ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಕೆಂಪುಕೋಟೆಯಲ್ಲೂ ಕೂಡ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಪಂಡಿತ್ ಭೀಮಸೇನ್ ಜೋಶಿ ಅವತ್ತು ಹಿಂದೂಸ್ತಾನಿ ರಾಗಗಳನ್ನ ಹಾಡ್ತಾಯಿದ್ರು ಯಾರೊಬ್ಬರು ಚೀಟಿ ಕಳಿಸ್ತಾ ಇದ್ರು ನೀವು ಕರ್ನಾಟಕ ಸಂಗೀತದಲ್ಲಿ ಒಂದೆರಡು ಹಾಡಬೇಕು ಮಾಡಬೇಕು ಅಂಥೇಳಿ ಅಂತ ಆದರೆ ಅದು ಕಾರ್ಯಕ್ರಮ ಇದ್ದಿದ್ದೆ ಹಿಂದೂಸ್ತಾನಿ ಸಂಗೀತದ್ದು ಅಲ್ಲಿ ಮಳೆ ಬರೋಕ್ಕೆ ಪ್ರಾರಂಭ ಆಗೋಯಿತು ಡಿಸೆಂಬರ್ ಗಣರಾಜ್ಯೋತ್ಸವ ಸಂದರ್ಭ ಆಗಿರೋದ್ರಿಂದ ಮಳೆ ಬರುತ್ತೆ ಮಳೆ ಬರೋಕ್ಕೆ ಪ್ರಾರಂಭ ಆಗೋಯಿತು ತಕ್ಷಣ ಭೀಮಸೇನ್ ಜೋಶಿ ಅವರು ನಿಲ್ಲಿಸಿ ಕರ್ನಾಟಕ ಸಂಗೀತದ ಒಂದು ಹಾಡನ್ನು ಪ್ರಾರಂಭ ಮಾಡಿಬಿಟ್ರು ಆದರೆ ಕಲಾವಿದನಿಗೆ ವಾತಾವರಣ ಸಂದರ್ಭಗಳು ಹೇಗೆ ರಾಗಗಳು ಆತನ ಹಾಡಿನ ಮೇಲೆ ಪ್ರಭಾವಿಸೋಕ್ಕೆ ಅನ್ನೋಕ್ಕೆ ಇದು ಬಹಳ ದೊಡ್ಡ ಸಾಕ್ಷಿ ಹೀಗಾಗಿ ಸಂಗೀತ ನಮ್ಮನ್ನು ಹೇಗೆ ಪ್ರಭಾವಿಸುತ್ತೆ ಅನ್ನೋದು ನಮ್ಮ ಅಂತರವನ್ನು ಹೇಗೆ ತಟ್ಟಂತೆ ಅನ್ನೋಂಥದ್ದನ್ನು ನಾವು ಕಲಾವಿದರಾಗಿ ಹೇಗೆ ಕಂಡುಕೊಳ್ತೇನೆ ಅನ್ನೋದು ನಾನು ಒಂದು 2-3 ಘಟನೆಗಳು ನಿಮ್ಮ ಮುಂದೆ ನಿರೂಪಿಸಿ ಹೇಳ್ತಾ ಇದ್ದೀನಿ ಇವತ್ತು ಎಚ್ ಎಂ ಸುರೇಶ್ ಅವರು ಆ ರಾಗಗಳ ಭಾವಾರ್ಥಗಳನ್ನ ಗ್ರಹಿಸೋ ರೀತಿಯಲ್ಲಿ ಒಂದು ಸ್ಟೈಲೈಜೇಷನ್ ಅಂತ ನಾವೇನು ಕರಿತೀವಿ ಒಂದು ಶೈಲಿ ಅದನ್ನು ಅವರು ರಾಗಮಾಲಾ ಶೈಲಿಗಳೇನು ರಚನೆ ಆಗಿತ್ತು ಮಿನೇಚರ್ ಪೇಂಟಿಂಗ್ ಅಂತ ನಾವೇನು ತಾಂತ್ರಿಕವಾಗಿ ಅದನ್ನು ಕರಿತೀವಿ ಅದನ್ನು ಆಧರಿಸಿ ಈ ಪ್ರಸ್ತುತಿನ ಮಾಡ್ತಾ ಹೋಗ್ತಾ ಇದ್ದಾರೆ ನೀವು ಗಮನಿಸಿ ನೋಡಿ ಅದರಲ್ಲಿ ಕೇವಲ ಚಿತ್ರಗಳು ಮಾತ್ರ ಅದರಲ್ಲಿಲ್ಲ ಚಿತ್ರದ ಜೊತೆಗೆ ಒಂದು ಆಕಾರದ ಹಿಂದೆ ಅನೇಕ ವಸ್ತುಗಳನ್ನ ಅಂದು ಬಳಸಿದ್ದಾರೆ ನಾವು ಅದನ್ನು ಮೋಟಿಫ್ ಅಂತ ಕರಿತೀವಿ ವಸ್ತುಗಳನ್ನೆಲ್ಲ ಬಳಸಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳನ್ನ ಅವರು ಅಲಂಕಾರಿಕವಾಗಿ ಬಳಸಿದ್ದಾರೆ ಅಂತ ನಾವು ಭಾವಿಸ್ತೀವೋ ಅದೆಲ್ಲವೂ ಕೂಡ ಸಂಗೀತದ ಪರಿಭಾಷೆಗಳು ಕೃಷ್ಣನ ಅಲ್ಲೊಂದು ಕೃಷ್ಣನ ಕಿರೀಟ ಇದೆ ಕೃಷ್ಣನ ಕಿರೀಟದ ಮೇಲೆ ಇರುವಂಥ ಬಂಗಾರವನ್ನು ಬಳಸ್ಕೊಂಡಿದ್ದಾರೆ ಅದು ರಾಗಗಳಲ್ಲಿ ಉಲ್ಲೇಖ ಆಗುವಂಥ ಒಂದು ಸಾಂಕೇತಿಕವನ್ನು ತಿಳಿಸುತ್ತೆ ಅಲ್ಲಿ ಪಕ್ಕದಲ್ಲಿ ಧ್ಯಾನಕ್ಕೆ ಕೊಳತಂಥ ಒಂದು ಚಿತ್ರದ ಕೆಳಭಾಗದಲ್ಲಿ ಕೂಡ ಒಂದು ಬಂಗಾರದ ಒಂದನ್ನು ಇಟ್ಟಿದ್ದಾರೆ ಅದೊಂದು ಆಭರಣ ಆಭರಣವು ಕೂಡ ಅಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಸಂಗೀತದ ರಾಗದಲ್ಲಿ ಒಂದು ಅರ್ಥ ಇದೆ ಬಹುಶಃ ಈ ಎಲ್ಲ ರಚನೆಗಳು ಎಲ್ಲ ಸೂಕ್ಷ್ಮತೆಗಳು ನೀವು ನಿಂತು ಸಂಗೀತದ ಜೊತೆ ಆಲಿಸ್ತಾ ಎಲ್ಲವನ್ನು ಕ್ರಮವಾಗಿ ನೋಡ್ತಾ ಹೋದರೆ ಈ ಚಿತ್ರದ ವ್ಯಾಪ್ತಿನೂ ಹಿಗ್ಗತ್ತೆ ನಿಮ್ಮ ಬುದ್ಧಿಗ್ರಹಣದ ಶಕ್ತಿ ಕೂಡ ಹಿಗ್ಗತ್ತೆ ಅಂತ ನಾನು ಹೇಳ್ತೇನೆ
ತೋಡಿ ರಾಗದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಆಕೆ ತನ್ನ ಗಂಡನನ್ನು ಬಿಟ್ಟು ಪ್ರೇಕನ್ನ ಸಂದರ್ಶನ ಮಾಡೋಕ್ಕೆ ಆಕೆ ರಾತ್ರಿ ಬಂದಿರ್ತಾಳೆ. ಆ ರಾತ್ರಿ 12:30 ಆಗ್ಬಿಡುತ್ತೆ, ಮಳೆ ಪ್ರಾರಂಭ ಆಗ್ಬಿಡುತ್ತೆ. ಆಕೆ ರಾಗದಲ್ಲಿ ಬರುತ್ತೆ, ಘಟ ಸರ್ಪಗಳು ಹಾಗೆ ಸುಳಿದಾಡ್ತಾ ಇತ್ತು, ಮಿಂಚುಗಳು ಹೊಳಿತಾ ಇತ್ತು, ಮೋಡಗಳಿತ್ತು ಅಂತ. ಅವೆಲ್ಲವೂ ಕೂಡ ಚಿತ್ರದಲ್ಲಿ ಕಲಾವಿದ ಮಾಡ್ತಾ ಹೋಗ್ತಾನೆ. ಅವಳು ವಾಪಸ್ ಹೋಗ್ಬೇಕಾದ್ರೆ ಆಕೆ ಕಾಲ್ಗಿಲಿಗೆ ಬರೆಸಿದಂಥ ಕಾಲ್ದೊಂಗೆ ಜಾರಿ ಬಿದ್ದೋಗುತ್ತೆ. ಅದನ್ನು ತೋಳ್ಬೇಕು ಅಂತ ಅಂದ್ಕೊಂಡಾಗ ಆಕೆಗೆ ತನ್ನ ಅತ್ತೆ ಮತ್ತು ತನ್ನ ಗಂಡ ಕಾಯ್ತಿರ್ತಾರೆ ಮನೇಲಿ ಅಂತ ಅವಳು ನೆನಪಾಗಿ ಓಡೋಗ್ತಾ ತಿರುಗಿ ನೋಡ್ತಾಳೆ. ಅದೆಲ್ಲಿ ಬಿತ್ತು ನೋಡ್ತಾಳೆ, ಆಗ ಹಲ್ಲಿನಲ್ಲಿ ಬಿದ್ದೋಗಿರುತ್ತೆ. ಮೇಲ್ಗಡೆ ಪ್ರಿಯಕರ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆಕೆಯನ್ನು ಮತ್ತೆ ನೋಡ್ತಾ ಇರ್ತಾನೆ. ಹೇಳ್ತಾನೆ, ನಿನ್ನ ಮುಖ ನಾನು ಪದೇ ಪದೇ ನೋಡ್ತಾ ಇದ್ದೆ, ನಾನು ಮನೆಗೆ ಹೇಗೆ ಹೋಗಲಿ, ಈ ರಾತ್ರಿ ಹೇಗೆ ನಾನು ಹೋಗ್ಬಿಟ್ಲಿ, ನೀನು ನೋಡ್ಬೇಡ ಒಳಗೆ ಹೋಗು ಅಂತ. ಆ ಕಾಲ್ಗೆ ಧರಿಸಿದಂಥ ಕಾಲ್ಗೆಜ್ಜೆ ಕಾಲ್ದುಂಗ್ ಏನಿದೆ ಅಲ್ಲೇ ಉಳಿದು ಹೋಗುತ್ತೆ. ಆಕೆ ಮನೆಗೆ ಹೊರಟೋಗ್ತಾಳೆ. ಸೊ ಆ ಹುಲ್ಲಿನಲ್ಲಿ ಬಿದ್ದಿರುವಂಥ ಒಂದು ಬಂಗಾರದ ತುಣುಕು ಸಹಿತ ಸಂಗೀತದ ಸಾಹಿತ್ಯದ ಒಂದು ಉಲ್ಲೇಖ ಮಾಡಿಕೊಡುತ್ತೆ. ಹೀಗಾಗಿ ಅದನ್ನು ಬಹುಶಃ ಭಾಳ ಅರ್ಥಗರ್ಭಿತವಾಗಿ ಸಾಂದರ್ಭಿಕವಾಗಿ ಅದನ್ನು ಹೆಚ್ಚನ್ ಸುರೇಶ್ ಅವರು ಹೇಳ್ತಿಟ್ಟಿದ್ದಾರೆ. ಬಹುಶಃ ಇದು ಚಿತ್ರಕಲೆಯಲ್ಲಿ ನಾವು ಏನು ಮಾಡರ್ನೈಟಿಗೆ ಮತ್ತೊಂದು ಹೊಸತನಕ್ಕೆ ನವೀನ, ನಾವೆಲ್ಲ ಕೂಡ ಮಾಡರ್ನ್ ಆರ್ಟಿಸ್ಟ್ಗಳೇ. ಆದರೆ ಹಿಂದಿನ ಒಂದು ಪರಂಪರೆಯನ್ನು, ಹಿಂದಿನಿಂದ ಬಂದಂಥ ವಿಚಾರಗಳನ್ನ ನಮ್ಮ ಒಳಗೆ ಇಳಿಸ್ಕೊಂಡು ನಡೆಯೋದ್ರ ಜೊತೆಗೆ ಅದನ್ನು ಅವಿವ್ಯಕ್ತ ಮಾಧ್ಯಮಕ್ಕೆ ತಂದಂಥ ಹೆಚ್ಎನ್ ಸುರೇಶ್ ಅವರಿಗೆ ನಾನು ಲಲಿತ್ ಕಲಾ ಅಕಾಡೆಮಿ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಅವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೊಮ್ಮೆ ಈ ಒಳ್ಳೆಯ ಕೆಲಸಕ್ಕೆ ಅಭಿನಂದನೆ ಮಾಡೋಣ. ನಾನು ಇವುಗಳನ್ನ ಸಂಚಾರವಾಗಿ ತಗೊಂಡು ಬೇರೆ ಕಡೆ ಮಾಡಬೇಕು ಅಂತ ಅಪೇಕ್ಷೆ ಇತ್ತು. ಬಹುಶಃ ಒಂದು ಸರ್ಕಾರ ಯಾವುದೇ ಯೋಜನೆ ಕೈ ಹಾಕಿದರೆ ಅದೆಲ್ಲಿ ಹಾಳಾಗುತ್ತೆ ಅನ್ನೋಂಥ ಅನುಭವದ ಮಾತು ನಿಮಗೆಲ್ಲರೂ ಗೊತ್ತಿರ್ಬೋದು. ಬಹುಶಃ ಅದಕ್ಕೆ ಪ್ರಾಶಸ್ತ್ಯವಾದಂಥ ಯೋಗ್ಯವಾದಂಥ ಸ್ಥಾನವನ್ನು ಇಲ್ಲಿ ಕಲ್ಪಿಸಿ ಮಾಡಿದ್ದಾರೆ. ಬಹುಶಃ ಇದು ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ. ಸರ್ಕಾರದಲ್ಲೂ ಕೂಡ ಈ ಮಟ್ಟದ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಿರ್ಲಿಲ್ವೇನೋ. ಇದನ್ನು ಭಾರತೀಯ ವಿದ್ಯಾಭವನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ಈ ಶಾಶ್ವತವಂಥ ಸಂಗ್ರಹ ಅನೇಕ ಮುಂದಿನ ತಲೆಮಾರಿಗೂ ಕೂಡ ನೋಡೋಕೆ ಸಿಗಲಿ ಅಂತ ನಾನು ಹಾರೈಸ್ತಾ. ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹುಶಃ ನಾಗಲಕ್ಷ್ಮಿ ಅವರೇ ಕಾರಣ. ಈ ಥರದ ಒಂದು ಕಾರ್ಯಕ್ರಮವನ್ನು ನೇರವಾಗಿ ಅಕಾಡೆಮಿಯಿಂದ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾಗ ಹೇಗೆ ಇದನ್ನು ಎಲ್ಲಿ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸ್ಬೇಕು ಅಂದಾಗ ಬಹುಶಃ ನಾಗಲಕ್ಷ್ಮಿ ಅವರು ತಮ್ಮ ಕೃಷ್ಣ ಫೌಂಡೇಶನ್ ಮೂಲಕ ನನಗೊಂದು ಪ್ರಸ್ತಾವನೆ ಕೊಟ್ಟರು, ಯಾಕೆ ನಾವು ಜಂಟಿಯಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ. ನಾನು ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ನಾನು ಮಾತಾಡಿದೆ. ಈ ಕಾರ್ಯಕ್ರಮಕ್ಕೂ ಒಂದು ರೂಪರೇಷೆಗಳು ಸಿದ್ಧವಾದವು. ಹಾಗಾಗಿ ನಾಗಲಕ್ಷ್ಮಿ ಅವರು ಬಹುಶಃ ಇದರ ಹಿಂದೆ ಗಟ್ಟಿಯಾಗಿ ನಿಲ್ಲದೆ ಹೋಗಿದರೆ ಬಹುಶಃ ಈ ಕಾರ್ಯಕ್ರಮ ತಾಗ್ತಿರಲಿಲ್ಲ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತಾ, ಸಂಗೀತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಅವ್ರಿಗೂ ಕೂಡ ನಾನು ಈ ಸಹಾಯವನ್ನು ಸ್ಮರಿಸ್ತಾ. ಹಿಂದೆ ಚಿರಂಜೀವಿ ಸಿಂಗ್ ಅವರು ನಾನು ಓದಂಥ ಶಾಲೆ 100 ವರ್ಷ ಆದ ಸಂದರ್ಭದಲ್ಲಿ ಕಲಮಂದಿರ ಅಂತ ನಾವು ಓದಿದ್ದು, ಆ ಶಾಲೆಗೆ 100 ವರ್ಷ ಆಯಿತು. ಅದರ ಅಧ್ಯಕ್ಷರು ಅದಕ್ಕಾಗಿದ್ದರು. ಆಗ ನಾನು ಅವ್ರ ಮುಂದೆ ಒಂದು ಪ್ರಸ್ತಾವನೆ ಇಟ್ಟೆ, ಕಲಮಂದಿರಕ್ಕೆ 100 ವರ್ಷ ಆಗಿದೆ, ನಾವು ಯಾಕೆ ಸರ್ಕಾರದ ಒಂದು 3-4 ಕೋಟಿಗಳನ್ನ ತಗೊಳ್ಬಾರ್ದು, ಒಂದು ಶತಮಾನೋತ್ಸವ ಭವನ ಕಟ್ಟಬಾರ್ದು ಅಂತ. ಬಹುಶಃ ಅವರು ಬಹಳ ನಯವಾಗಿ ತಿರಸ್ಕಾರ ಮಾಡಿಬಿಟ್ರು, ಯಾವುದೇ ಸರ್ಕಾರದ ಇದ್ರ ಬಗ್ಗೆ ಕೈಯೋಡೋದು ಬೇಡ, ನಮ್ಮ ಸಾಮರ್ಥ್ಯದ ಮೇಲೆ ಬೆಳಿಬೇಕು, ಸಂಸ್ಥೆನೂ ಕೂಡ ತನ್ನ ಸಾಮರ್ಥ್ಯದ ಮೇಲೆ ಬೆಳಿಬೇಕು ಅಂತ. ಅವರೊಂದು ಸರ್ಕಾರಿ ರಿಟೈರ್ಡ್ ಅಧಿಕಾರಿ ಆಗಿದ್ದು ಈ ರೀತಿ ಒಂದು ಮನಸ್ಥಿತಿನ ಅವ್ರು ಇಟ್ಕೊಂಡಿದ್ದಾರೆ. ಇದು ಭಾಳ ದೊಡ್ಡ ಗುಣ. ಎಲ್ಲವೂ ತನಗೆ ಬೇಕು, ಸರ್ಕಾರದ ಎಲ್ಲವೂ ಬೇಕು ಅನ್ನೋಂಥ ಅಧಿಕಾರಿಗಳೇ ಇರಬೇಕಾದ್ರೆ ಬಹುಶಃ ಇಂಥ ಸಲಹೆಗಳನ್ನ, ಉತ್ತಮ ಸಲಹೆಗಳನ್ನ, ಅಂದರೆ ನಿಮ್ಮ ಕಾಲಶಕ್ತಿ ಮೇಲೆ, ನಿಮ್ಮ ಸ್ವಂತ ಬಲದ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳುವಂಥ ಅಧಿಕಾರಿಗಳು ಇದ್ದಾರೆ ಅಂದರೆ ಬಹುಶಃ ನಮಗೆಲ್ಲ ಅದು ದೊಡ್ಡ ಪ್ರೇರಣೆ. ಹಾಗಾಗಿ ಚಿರಂಜೀವಿ ಸಿಂಗ್ ಅವರು ಈಗ ನಾನು ಅವ್ರ ಜೊತೆ ವೇದಿಕೆ ಅನಿಸ್ತಾ ಇರೋದೇ ಬಹಳ ಸಂತೋಷದ ವಿಷಯ. ಹೀಗೆ ತಮ್ಮೆಲ್ಲರೂ ಕೂಡ ದಸರಾದ ಶುಭಾಶಯವನ್ನು ಹೇಳ್ತಾ, ಈ ಕಾರ್ಯಕ್ರಮ ಸಂಗೀತ ಮತ್ತು ಚಿತ್ರ ಜೊತೆಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಮುಂದಿನ 2 ದಿನಗಳಲ್ಲಿ ಭಾರತೀಯ ದೇವಭವನ ಸುರೇಶ್ ಅವರು, ನಾವು ಎಲ್ಲರೂ, ನೀವೆಲ್ಲರೂ ಕೂಡ ಒಟ್ಟಾಗಿ ಈ ಸಂಗೀತದ ಇನ್ನೊಂದು ಮಜಲು, ಮತ್ತೊಂದು ಮೇಲಿನ ಹಂತಗಳನ್ನ ಹೋಗೋಣ. ಇದಕ್ಕೊಂದು ಅರ್ಥಪೂರ್ಣವಾಗಿ ಸಂಗೀತದ ರೂಪವನ್ನು ಕೂಡ ಸತ್ಯವತಿ ಅವರು ನೀಡ್ತಾ ಇದ್ದಾರೆ. ನನಗೂ ಅವರು ಫೋನ್ ಮೂಲಕನೇ ಪರಿಚಯ ಆಗಿದ್ದರು. ಅದರಲ್ಲೂ ಚೂಡಾಮಣಿ ನಂದಗೋಪಾಲ್ ಅವರು ನನ್ನ ಅಧ್ಯಾಪಕರು, ಅವ್ರ ಜೊತೆ ನಾನು ಇಲ್ಲಿ ಅಧ್ಯಾಪಕರ ಎದುರಿನಲ್ಲಿ ಮೇಷ್ಟ್ರ ಎದುರುಗಳಲ್ಲಿ ಮಾತಾಡೋದು ಭಾಳ ಕಷ್ಟ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿರುವಂಥದ್ದು ನಮಗೆ ಸಂತಸದ ವಿಷಯ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಯುನೆಸ್ಕೋ ಫೆಲೋ ಹಾಗೂ ಕಲಾ ಇತಿಹಾಸಕಾರರಾದ ಪ್ರೊಫೆಸರ್ ಚೂಡಾಮಣಿ ನಂದಗೋಪಾಲ್ ಅವರು ಇದ್ದಾರೆ ಇವತ್ತು ನಮ್ಮೊಂದಿಗೆ. ಅವರು ಇದುವರೆಗೂ 4 ಅಂತಾರಾಷ್ಟ್ರೀಯ ಹಾಗೂ 2 ರಾಷ್ಟ್ರೀಯ ರಿಸರ್ಚ್ ಫೆಲೋಶಿಪ್ಗಳನ್ನ ಪಡೆದಿದ್ದಾರೆ. 2003-07 ಐ ಜಿ ಎನ್ ಸಿ ಎ ಸದರ್ನ್ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ನ ಅಕಾಡೆಮಿಕ್ ಹೆಡ್ ಆಗಿ
ಬಹಳಷ್ಟು ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದದ್ದು ಮೇಲುಕೋಟೆ ಚಲನಾರಾಯಣ ಸ್ವಾಮಿ ದೇವಸ್ಥಾನದ ಸಂಪ್ರದಾಯಗಳ ಬಗೆಗಿನ ಸಂಶೋಧನೆ ಹಾಗೂ ದಾಖಲಾತಿ. ಹೀಗೆ ದೇಶ ವಿದೇಶಗಳನ್ನ ಸುತ್ತಿ ಅನೇಕ ವಿಶ್ವವಿದ್ಯಾಲಯಗಳು ಹಾಗೂ ಸಂಗ್ರಹಾಲಯಗಳೊಂದಿಗೆ ತಮ್ಮ ಕೆಲಸಗಳನ್ನ ಮೇಡಮ್ ಅವರು ಮುಂದುವರಿಸ್ತಾ ಇದ್ದಾರೆ. ಇವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಮಗೆ ಹೆಮ್ಮೆ. ಮೇಡಮ್, ನಿಮ್ಮ ಎರಡು ಮಾತುಗಳು. ಇಂದಿನ ದಿನ ಸುದಿನ, ಇಂದಿನ ವಾರ ಶುಭವಾರ, ಇಂದಿನ ಕರ್ಣ ಶುಭಕರ್ಣ, ಇಂದಿನ ಯೋಗ ಶುಭಯೋಗ, ಇಂದಿನ ಲಗ್ನ ಶುಭಲಗ್ನ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇವತ್ತು ಎಂಥ ಸುದಿನ ಅಂತ ಹೇಳಿದ್ರೆ ಹತ್ತು ಹತ್ತು ಮರೆಯೋ ಹಾಗಿಲ್ಲ. ಅದರಿಂದ ಇಲ್ಲಿ ಬಂದಾಗ ಇದು ಎರಡೂ ನಮಗೆ ಗೊತ್ತಿರಲಿಲ್ಲ. ಚಿರಂಜೀವಿ ಸಿಂಗ್ ಅವ್ರದ್ದಾಗಲಿ ಅಥವಾ ಸುರೇಶ್ ಅವ್ರದ್ದಾಗಲಿ ಇವತ್ತು ಜನ್ಮದಿನ ಅಂತ ಗೊತ್ತಿರಲಿಲ್ಲ. ಗೊತ್ತಾದಾಗ ತುಂಬ ಸಂತೋಷ ಆಯಿತು. ಅದರಿಂದ ಈ ಪುರಂದರದಾಸರ ಉಕ್ತಿಗಳನ್ನು ಜ್ಞಾಪಿಸ್ಕೊಂಡೆ ನಾನು. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ ಹಾಗೂ ಸ್ನೇಹಿತರೇ, ಇದು ಒಂದು ವಿಶೇಷವಾದ ನಾನು ಪ್ರದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಪ್ರದರ್ಶನ ಅನ್ನೋದಕ್ಕೆ ಅರ್ಥ ಬೇರೆ ಆಗತ್ತೆ. ಇದು ಒಂದು ರೀತಿಯ ಅಂತರಾತ್ಮ ಅಂತ ಹೇಳ್ಬೋದು. ಚಿತ್ರ ಮತ್ತು ಸಂಗೀತ ಇವೆರಡರ ಒಂದು ಅಂತರಾತ್ಮವನ್ನು ಇಲ್ಲಿ ನಾವು ಕಾಣ್ತೀವಿ. ಚಿತ್ರಕಲೆ ಅದರದ್ದೇ ಆದಂತಹ ಪರಿಭಾಷೆ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್, ವಾಟ್ ವಿ ಕಾಲ್ ಇಟ್ ಆಸ್ ವಿಜುವಲ್ ಲ್ಯಾಂಗ್ವೇಜ್ ಅಂತ. ಸಂಗೀತ ಅದರದ್ದೇ ಆದಂತಹ ಒಂದು ಸಂಸ್ಕೃತಿ ಮತ್ತು ಭಾಷೆ ಇದೆ, ಪರಿಭಾಷೆ ಇದೆ, ಕಲ್ಪನೆಗಳಿದೆ. ಸಂಸ್ಕೃತ ಟೆಕ್ಸ್ಟ್ ಅಂತ ನಾವೇನು ಹೇಳ್ತೀವಿ, ಟೆಕ್ಸ್ಚುಯಲ್ ರೆಫರೆನ್ಸಸ್. ಸಂಸ್ಕೃತ ಅದರದ್ದೇ ಆದಂತಹ ಇಟ್ ಹ್ಯಾಸ್ ಇಟ್ಸ್ ಓನ್ ಹೆರಿಟೇಜ್, ಪರಿಭಾಷೆ, ಇವೆಲ್ಲವನ್ನು ಸೇರಿಸಿ ಬಂದಂಥದ್ದು ಇವತ್ತು ಇಲ್ಲಿ ಕಾಣುವಂತಹ ಒಂದು ಅಂತರಾತ್ಮ ಅಂತ ನನಗನ್ಸುತ್ತೆ. ವೇ ಬ್ಯಾಕ್ ರವೀಂದ್ರನಾಥ್ ಟ್ಯಾಗೋರ್ ಹ್ಯಾಡ್ ವಿಜುವಲೈಸ್ಡ್ ದ ಸ್ಟ್ರಾಂಗ್ ಬಾಂಡೇಜ್ ಬಿಟ್ವೀನ್ ರಾಗ ಆ್ಯಂಡ್ ಚಿತ್ರ. ದಸ್ ಹೀ ಹೈಲಿ ರಿಮಾರ್ಕ್ ದಟ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ ಮಸ್ಟ್ ಹ್ಯಾವ್ ದೇರ್ ಪ್ರಾಮಿನೆಂಟ್ ಸೀಟ್ಸ್ ಆಫ್ ಆನರ್ ಆ್ಯಂಡ್ ನಾಟ್ ಮಿಯರ್ಲಿ ಎ ಟಾಲರೆಂಟ್ ನೋಡ್ ಆಫ್ ರೆಕಗ್ನಿಷನ್. ದಿಸ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ಲಿ ಲೀಡ್ಸ್ ಟು ದಿ ಸಿಗ್ನಿಫಿಕೆಂಟ್ ಪ್ಲೇಸ್ ಫಾರ್ ದಿ ರಾಗಮಾಲ ದಿ ಕಾಂಬಿನೇಷನ್ ಆಫ್ ಮ್ಯೂಸಿಕ್, ಪೊಯೆಟ್ರಿ ಆ್ಯಂಡ್ ಪೇಂಟಿಂಗ್ ಇನ್ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್. ಇನ್ನೊಂದು ಸಂಯೋಗ ಏನಂತ ಹೇಳಿದ್ರೆ, ವೆನ್ ಸುರೇಶ್ ಐ ಥಿಂಕ್ ಇಟ್ ವಾಸ್ ಇನ್ ದ ಮಂತ್ ಆಫ್ ಲಾಸ್ಟ್ ಇಯರ್, ಸತ್ಯವತಿ ಆ್ಯಂಡ್ ಡಾಕ್ಟರ್ ಸತ್ಯವತಿ ಮೈ ಫ್ರೆಂಡ್ ಆ್ಯಂಡ್ ಸುರೇಶ್, ಐ ಕೇಮ್ ಟು ನೋ ದಟ್ ದೇ ವರ್ ವರ್ಕಿಂಗ್ ಆನ್ ದಿಸ್ ಆ್ಯಂಡ್ ದೇ ವರ್ ಅಬೌಟ್ ಟು ರಿಲೀಸ್ ಇಟ್ ಆರ್ ರಿವ್ಯೂ, ಎ ರಿವ್ಯೂ ಮೀಟಿಂಗ್, ಆ್ಯಂಡ್ ಪೀಪಲ್ ವರ್ ಇನ್ವೈಟೆಡ್ ಟು ಕಮ್ ಆ್ಯಂಡ್ ಸೀ ದೀಸ್ ಏನೋ ಪೇಂಟಿಂಗ್ಸ್. ಅದೇ ಸಮಯದಲ್ಲಿ ಐ ವಾಸ್ ಇನ್ ನ್ಯಾಷನಲ್ ಮ್ಯೂಸಿಯಂ ಆನ್ ಮೈ ಟ್ಯಾಗೋರ್ ಫೆಲೋಶಿಪ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ಆನ್ ರಾಗಮಾಲ ಪೇಂಟಿಂಗ್ಸ್. ಅದೇ ನೋಡಿ ಸಂಯೋಗ ಅಂತ. ಇಲ್ಲಿ ನೀವು ಇಲ್ಲಿ ಮಾಡ್ತಾ ಇದ್ದೀರ, ನೀವಿಬ್ಬರು ಯು ಆರ್ ಗ್ರೇಟ್ ಫ್ರೆಂಡ್ಸ್ ಆಫ್ ಮೈನ್ ಆ್ಯಂಡ್ ದೇರ್ ಐ ಆಮ್ ಏನೋ ವರ್ಕಿಂಗ್ ಆನ್ ರಾಗಮಾಲ ಪೇಂಟಿಂಗ್ಸ್ ಆಫ್ ನ್ಯಾಷನಲ್ ಮ್ಯೂಸಿಯಂ. ದಿಸ್ ಟ್ಯಾಗೋರ್ ಫೆಲೋಶಿಪ್ ವಾಸ್ ಏನೋ ನ್ಯಾಷನಲ್ ಮ್ಯೂಸಿಯಂ ಹ್ಯಾಸ್ ಡೆಪ್ಯೂಟೆಡ್ ಮೀ ಆ್ಯಂಡ್ ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ಬಿ ದಿ ಟ್ಯಾಗೋರ್ ಫೆಲೋ ಇನ್ ನ್ಯಾಷನಲ್ ಮ್ಯೂಸಿಯಂ ಫಾರ್ 2 years ಆ್ಯಸ್ ಎ ಟರ್ಮ್. ಸೊ ದೇರ್ ಐ ಹ್ಯಾಡ್ ಟು ವರ್ಕ್ ಆನ್ ದ ಕಲೆಕ್ಷನ್ಸ್ ಆಫ್ ನ್ಯಾಷನಲ್ ಮ್ಯೂಸಿಯಂ. ಐ ವಾಸ್ ಥಿಂಕಿಂಗ್ ವಿಚ್ ಇಸ್ ದಿ ಯೂನಿಕ್ ಕಲೆಕ್ಷನ್ ಆನ್ ವಿಚ್ ಐ ಕುಡ್ ವರ್ಕ್. ಸೊ ಅಟ್ ದಟ್ ಟೈಮ್ ವೈಲ್ ಐ ವಾಸ್ ಸರ್ಚಿಂಗ್ ದ ನ್ಯೂ ಕಲೆಕ್ಷನ್ ವಿಚ್ ವಾಸ್ ಅಕ್ವೈರ್ಡ್ ಬೈ ನ್ಯಾಷನಲ್ ಮ್ಯೂಸಿಯಂ ವಿಚ್ ವಾಸ್ ನಾಟ್ ಸ್ಟಡೀಡ್ ಡೀಪ್ಲಿ, ಐ ಪುಟ್ ಮೈ ಹ್ಯಾಂಡ್ಸ್ ಆನ್ ದ್ಯಾಟ್. ಯು ನೋ ದೇ ಆರ್ ದಿ ಡೆಕ್ಕನಿ ರಾಗಮಾಲ ಪೇಂಟಿಂಗ್ಸ್. ಸಿ ಡೆಕ್ಕನಿ ರಾಗಮಾಲ ಪೇಂಟಿಂಗ್ಸ್ ಆರ್ ಯೂನಿಕ್
and I could see those traces in these paintings. Not the ragamala of Mewad or Pahadi. These ragamalas I don't see here. It is closer to Deccani paintings, Deccani ragamalas. So just to give you that kind of insight, in the last quarter of 16th century, it witnessed an interesting phase of understanding the raga system in the context of ragamala. In 1570, Kshemakarna, the priest from Rewa in central India, gave the classification of ragamala into six principal ragas, namely Bhairava, Malakoshika, Hindola, Deepaka, Sri Raga, and Megha. Each of these ragas having five raginis and eight ragaputras, except Ragashri, which has six raginis and nine ragaputras, thus making a ragamala family of 86 members. They are totally parivara, ragamala parivara, they are 86 members. Ragamala folios of Rajasthan school also exist, of which the work of an artist of the Chavand, it was called as Chavand, these ragamalas were called as Chavand, school of painting by Sahabdeen. Sahabdeen is an excellent painter who has created the Mewar Ragamala paintings, the very early ragamalas that we find in National Museum collections. So in another series dated in 1628, which is in National Museum, and the Deccani Ragamala sets are drawn from Bijapur, Ahmednagar, Golconda, and Hyderabad. Pahari school of Ragamala are based on Kshemakarna's classification, that is, where visual and sound imagery are closely dealt with. Always a special reference is made to the Basholi Ragamala. Set of Ragamala is very famous, and it is also known as Baghal or Arki set of Ragamala, Bilaspur Ragamala, Chamba Ragamala, Kangra Ragamala, Mandi Ragamala, Mankot Ragamala, and also Nurpur Ragamala. So all these folios we find in National Museum collection. In 1576, another interesting text by Pandarika Vithala, under the patronage of Madhava Simha, he goes to Ahmednagar first. Pandarika Vithala belongs to Satanuru. Satanuru is very close to Bangalore, 40 kilometers to Bangalore. He originated from that place and he goes to Ahmednagar. And in Ahmednagar, under Burhan Khan, he writes a text known as Dhuti Karma Prakasha. From there, he goes to Delhi under Madhava Simha and Man Singh. They were his patrons. And then he also reaches Akbar's court. And there he writes Ragamala, a beautiful, great text on Ragamala by our Kannadiga Pandarika Vithala. He has written this. And this particular text is referred throughout India. And he was also titled as Akbari Kalidasa. The Pandarika Vithala was known as Akbari Kalidasa. So my research is on this, on National Museum collections, Pandarika Vithala's contribution, Ragamala, and Dhuti Karma Prakasha. These are the things which I am working. So just I wanted to say that he gave the term Raga Parivara. Pandarika Vithala first uses the term Raga Parivara. So with this, what we have is the iconography of the ragas, which we call it as visual iconography. Visual iconography has been created by this Meshakarna, whom we consider as a very important contributor, which Hindustani system, Bhattis Raga, is mainly based on this system. But what we have in South, as I said, the Deccani Ragamalas, they are large in size. When you compare to the Pahadi and other schools, they are smaller in size. And beautiful lines and paintings and colors, shades. And they followed the iconography. And
particularly Deccani Ragamala, the iconography is what this musicologist has given. The painter had followed his mind. Beautifully, the Deccani Ragamalas, you must see those because it has not been displayed so far. It has been acquired by National Museum recently. They are more than 75 paintings and they are large in size and beautifully displayed in the gallery, painting gallery of National Museum. And whoever visits Delhi, please go and see these Ragamalas, Deccani Ragamalas from Ahmednagar, from Bijapur, Adil Shahi. He has created these Ragamalas of Deccani. Coming to the these paintings, I think what is unique in these paintings, as we have seen that Dr. Satyavati and Suresh have tried to give both Hindustani and Karnatak ragas, not much of difference as Satyavati was explaining, and their unique approaches are different. Swara and the other features, musical features, many things are common to both of them. So then how these are different? This Sri Tattvanidhi is such an important text. All of us know, those who have seen the originals in Oriental Library in Mysore, 9 volumes are there. In those 9 volumes and huge paintings, they are not small size paintings, and the calligraphy is so beautiful. That is how you can see all the features and the symbolism of each of these ragas. It is not only just ragas, understanding the essence of raga and painting. Many times I used to think while I was teaching, as Mahendra was mentioning, teaching in Chitrakala Parishad, probably Ragamala paintings I used to teach for more than 2 months to my postgraduate students. At that time, I used to think, is there any artist work with, is it possible, with a musician? Whether such exercise can be done even today was my question. So I was so surprised to see these. Suresh and Satyavati have created that. They have created, which I was visualizing way back about 25 years ago while I was in Chitrakala Parishad teaching them. And I was so happy to see these. What is very, very important feature is swara. We don't have a swara concept, or swaras are intuitive many times in music. But swara features, swara iconography, swara pattern are not mentioned in the Ragamala concept. It's not there at all. But here we see that. That is the uniqueness of this Sri Tattvanidhi and these paintings. That is why very nicely they have captioned as Swara Raga Chitra. It's not just Ragamala. It is Swara Raga Chitra. It is unique. That is what I felt, that they have done justice to those symbols, Rashi, Nakshatra. See, all these astrological concepts have been incorporated. And just imagine Mumbadi Krishnaraja Vadaiyar, what was his vision while thinking about this? And way back, B.V.K. Shastriji and S.K. Ramchandra, they worked on these Swararaga Chitras way back. And B.V.K. Shastriji used to come to Chitrakala Parishad. He was a regular visitor. And we used to discuss about these things. And he went and wrote all those things. So this is a kind of tradition that the Suresh and Dr. Satyavati has shown us that it is possible. It's not that was done in 1800 or 1600. It is possible even 2021. So that is what is very interesting. And I think the future
the fusion, what people are, you know, whether it suits or not, try to put and make it as fusion. It is, many times it is very difficult to take for any kind of in dance or music or painting or sculpture. This fusion concept is very difficult to take, but here it is not so. The fusion is beautifully ordained, ingrained, and suitably with all visual language. Suresh and Mahendra, immediately they understand what I mean visual language. So those they have taken very strongly, perfectly. That is what is interesting in these paintings. Those swara, which Sarigama Padani, that is very, very interesting. Here also you see that lighter way of looking at the Ragamalas and the Swarachitras, enjoying it through walking around, understanding them. I think that Bangalore should be proud of this possession. And a great compliment to Bharatiya Vidya Bhavan. By now, Suresh must be thinking what else I should do now. Because a person who continuously works, you can't sit. Now my project is over, Tagore project, fellowship project. I have lined up 3-4. Only God has to give me the strength to continue and do those things. So I'm sure Suresh must be having an idea what he wants to do, but I have a grand idea for him. Grand idea. Very much from Karnataka, our own tradition. I will talk to you personally. If you take that, I think you may require even Mahendra. Both of you can work on that. Yes. Yes. I'm going to be with you, and Dr. Satyavati will be there. We work as a team. A great and grand. And it is more than 400 paintings. That is the strength. And they have to construct a new gallery for that. We can't hold them. So please keep this in mind. I'm throwing this idea to you. Let us work and look forward, and it will be presented before you all. I don't know whether I have done justice, but each one of them spoke very well, connected with the subject. Chiranjeevi Singh avarantu maatadiddu, avaru maatadta idre hage keltane irona anusute. ಅದು ಒಂಥರ ಒಂದು ಕಾವ್ಯನ ಕೇಳಿದ ಹಾಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಅವರು ಕನ್ನಡದಲ್ಲಿ ಮಾತಾಡ್ತಾ ಇರ್ತಾರೆ. ನಾವು ಕನ್ನಡಿಗರಾದವರು ಎಷ್ಟೋ ಸಲ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ನಾವು ಕನ್ನಡದಲ್ಲಿ ಮಾತಾಡೋದಕ್ಕೆ. ಆದರೆ ಅವರ ಒಂದು ಕನ್ನಡ ನಾನು ತುಂಬ ಸಲ ವಿ ಹ್ಯಾವ್ ಶೇರ್ಡ್ ಮೆನಿ ಟೈಮ್ಸ್ ದಿ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಹಿ ಹ್ಯಾಸ್ ಬೀನ್ ಆಲ್ವೇಸ್ ಎ ವೆರಿ ಗ್ರೇಟ್ ವೆಲ್ ವಿಶರ್ ಆಫ್ ಆರ್ಟ್ culture and people like us, all of us, with him. And this is also a surprise today that he is going to be there. I didn't know that. So it's a great day for all of us. Adrinda shubhavanna haraista satyavati avara sangeeta kelebeku nan adakkarda kaita idini tumba divasa aitu keli adu live music keli baala divasa aitu live music ee corona inda ivattu kelona. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಆ 400 ಪೇಂಟಿಂಗ್ಗಳ ಪ್ರಾಜೆಕ್ಟ್ ಬರಲಿ, ನಿಮ್ಮೆಲ್ಲರ ಸಮ್ಮಿಲನ ಆಗಲಿ ಅಂತ ನಾವೆಲ್ಲ ಕಣ್ಣೀರ ಕಾಯ್ತಾ ಇರ್ತೀವಿ. ವಿದುಷಿ ಟಿ ಎಸ್ ಸತ್ಯವತಿ ಅವರಿಂದ ಎರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮಾತು ಒರಟು ಯಾನ ಅನ್ನೋದು ಇವಾಗ ನನ್ನ ಮಾತಿನಿಂದ ನಿಮಗೆ ಚೆನ್ನಾಗಿ ಮನದಟ್ಟಾಗತ್ತೆ. ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರಿಗೆಲ್ಲ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾನು ಮುಖ್ಯವಾಗಿ ಒಂದು ವಿಷಯನ ಹೇಳಬೇಕು. ಎಲ್ಲದಕ್ಕಿಂತ ಮೊದಲು
ಇವತ್ತು ಸುದಿನ ಅಂತ ಏನು ಹೇಳಿದ್ರು ನಿಜವಾಗಿ ಸುದಿನ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಚಿರಂಜೀವ್ ಸಿಂಗ್ ಅವರಂತೂ ನನಗೆ ಅತ್ಯಂತ ಮಾನನೀಯರು ಅತ್ಯಂತ ಪೂಜನೀಯರು ನಾನು ಯಾವಾಗ ಅವರ ಬಗ್ಗೆ ಯೋಚನೆ ಮಾಡಿದಾಗ ಕೂಡ ನನಗೆ ಅನಿಸೋದು ಒಂದೇ ಮಾತು ನಮ್ಮ ಭಾರತೀಯ ಸಂಸ್ಕೃತಿಯ ಭವ್ಯ ಪರಂಪರೆಯ ಪ್ರತೀಕ ಪ್ರತಿನಿಧಿ ನಿದರ್ಶನ ಅವರು ಅವರು ಮತ್ತೆ ಅತ್ಯಂತ ದೊಡ್ಡ ಕಲಾವಿದ ಕವಿ ಕಾಣದನ್ನು ರವಿ ಕಾಣದನ್ನು ಕವಿ ಕಂಡ ಅಂದರೆ ಕವಿ ಕಾಣದನ್ನು ಕಲಾವಿದ ಕಂಡ ಅಂತ ಸುರೇಶ್ ಅವರ ಬಗ್ಗೆ ಹೇಳಬೇಕಾಗುತ್ತೆ ಅಂಥದ್ದನ್ನು ಅವರು ಇಲ್ಲಿ ಕಂಡರಿಸಿ ನಮಗೆ ಕೊಟ್ಟಿದ್ದಾರೆ ಇವರು ನಮಗೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಸಲ್ಲಬೇಕಾದವರು ಇರಬೇಕಾದವರು ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಅವರಿಬ್ಬರಿಗೂ ಸಲ್ಲಿಸ್ತಾ ಇದ್ದೇನೆ ಈ ಪೇಂಟಿಂಗ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಶ್ರೀಯುತ ಇವರು ಮಹೇಂದ್ರ ಅವರು ಮಾತಾಡಿದ್ರು ಅವರು ಮಾತಾಡೋದು ಅರ್ಹರು ಮಾತಾಡಬೇಕು ಅನ್ನೋದಕ್ಕೆ ಅದು ಸಾಕ್ಷಿಯಾಗಿತ್ತು ಅದರ ಬಗೆಗೆ ತಿಳಿದವರು ಮಾತಾಡಬೇಕು ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಮಾತಾಡಿದ್ರು ಅವರು ಮಾತಾಡಬೇಕು ನನಗೆ ಹೀಗೆ ಗೆರೆ ಹಾಕೋದಕ್ಕೆ ಹೋದರೆ ಹಾಗೆ ಹೋಗುತ್ತೆ ಸೊನ್ನೆ ಹಾಕೋಕ್ಕೆ ಹೋದರೆ ಒಂದು ಬರುತ್ತೆ ಇಂಥವರು ಪೇಂಟಿಂಗ್ ಬಗ್ಗೆ ಮಾತಾಡಬಾರ್ದು ಸಂಗೀತದ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿದ್ರೆ ಅದು ಇಲ್ಲಿ ಕೂಡದು ಯಾಕೆ ಅಂದರೆ ಅದು ಸಿಂಗಿಂಗ್ ಪೋರ್ಟ್ರೇಟ್ಸ್ ಅಂತ ನಾನೇ ಹೆಸರು ಕೊಟ್ಟಿದ್ದೇನೆ ಅವು ತಾವೇ ಹಾಡತ್ವೆ ಆ ಪೋರ್ಟ್ರೇಟ್ಸ್ ತಾವೇ ಹಾಡ್ತಾ ಇವೆ ಅದನ್ನು ಮೊಟ್ಟ ಮೊದಲ ಬಾರಿಗೆ ನನಗೆ ಈ ಮೇಲುಗಡೆ ಹಾಲ್ ಇದೆ ಅಲ್ಲಿ ತೋರಿಸಿದಾಗ ಸುರೇಶ್ ಅವರು ಇದಕ್ಕೆ ಏನು ಮಾಡ್ಬೋದು ನೋಡಿ ನೀವೇನಾದ್ರೂ ಸಂಗೀತ ಮಾಡ್ಬೋದಾ ಅಂತ ಅದನ್ನು ನೋಡ್ತಾ ನಾನು ಬೇರೆ ಒಂದು ಲೋಕಕ್ಕೆ ಹೊರಟು ಹೋಗಿದ್ದೆ ಏಕೆಂದರೆ ಅದು ಕೇವಲ ಬಣ್ಣಗಳ ಸಂಯೋಜನೆ ಅನ್ನಿಸಲಿಲ್ಲ ನನಗೆ ಕೇವಲ ಗೆರೆಗಳ ಒಂದು ಸಂಯೋಗ ಅಂತ ಅನ್ನಿಸಲಿಲ್ಲ ಬಣ್ಣಗಳು ಗೆರೆಗಳು ಅದನ್ನು ಮೀರಿದ ನಾನು ಯಾವಾಗಲೂ ಹೇಳ್ತೇನೆ ಟ್ರೈ ಟು ರೀಡ್ ಇನ್ ಬಿಟ್ವೀನ್ ನೋಟ್ಸ್ ಅಂತ ಹೇಳ್ತಾ ಇರ್ತೇನೆ ಸಂಗೀತದಲ್ಲಿ ಹಾಗೆ ಅದು ಆ ಥ್ರೂ ದ ಕಲರ್ಸ್ ಥ್ರೂ ದ ಲೈನ್ಸ್ ಏನೋ ಕಾಣಿಸ್ತಾ ಇದೆ ನನಗೆ ಅತಿ ಸಾಮಾನ್ಯಳು ನಾನು ಹಾಗಾಗಿ ಅಲ್ಲಿ ಸಂಗೀತ ಸ್ವಯಂ ಸಿದ್ಧವಾಗಿ ಸ್ವಯಂಪೂರ್ಣವಾಗಿ ಸ್ವತಃ ಅಲ್ಲಿ ಹಾಡ್ತಾ ಇರಬೇಕಾದ್ರೆ ನಾನೇನು ಮಾಡಬಹುದು ಅನ್ನೋವಂಥ ಒಂದು ಬೆರಗು ನನಗೆ ಬಹಳ ಕಾಡ್ತು ಆದರೆ ಅದನ್ನು ಒಂದು ಸವಾಲು ಅಂತಲೇ ತೆಗೆದುಕೊಂಡಾಗ ನಿಜ ಹೇಳ್ತೇನೆ ಅದನ್ನು ತದೇಕ ಚಿತ್ತದಿಂದ ತನ್ಮಯತೆಯಿಂದ ಧ್ಯಾನ ಮಾರ್ಗದಲ್ಲಿ ಅದನ್ನು ನೋಡ್ತಾನೆ ಅದು ನಿಜವಾಗಿ ನನಗೆ ಕಿವಿಯಲ್ಲಿ ಹಾಡ್ತು ಹೀಗೆ ಇರಲಿ ಇದು ಹೀಗೆ ಬರಲಿ ನನ್ನ ಉದ್ದೇಶ ಇದು ನನ್ನ ದಿಕ್ಕು ಇದು ಅಂತ ಅದೇ ನನಗೆ ತೋರಿಸಿಕೊಟ್ಟಿತು ಹೀಗಾಗಿ ಯಾರಾದರೂ ದಯವಿಟ್ಟು ನಾನು ಮತ್ತು ಸುರೇಶ್ ಸೇರಿ ಅಥವಾ ಸುರೇಶ್ ಮತ್ತು ನಾನು ಸೇರಿ ಈ ಪೇಂಟಿಂಗ್ಸ್ ಆಯಿತು ಅಂತ ದಯಮಾಡಿ ಹೇಳಬೇಡಿ ಆ ಪೇಂಟಿಂಗ್ಸು ಅದು ಸ್ವಯಂಪೂರ್ಣವಾಗಿ ಅಲ್ಲಿದೆ ಅದನ್ನು ನಾನು ಸಂಗೀತದ ಮೂಲಕ ಕಂಡರಿಸಿರುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಅಂತ ಹೇಳ್ತಾ ಮತ್ತೆ ಇದನ್ನೇ ನಾನು ಹೇಳ್ತಾ ಇರ್ತೇನೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂತ ಇವತ್ತು ಆ ಪೇಂಟಿಂಗ್ಸ್ ಬಂದ ತಕ್ಷಣ ಸುರೇಶ್ ಅವರ ಹೆಸರ ಜೊತೆಯಲ್ಲಿ ಅದಕ್ಕೇನು ಸಂಗೀತ ಕೊಟ್ಟೆ ಅಂತ ಇವತ್ತು ಇನ್ನೂ ಅದನ್ನು ನೋಡಿ ಸಂಗೀತವನ್ನು ಕೇಳುವಂತಹ ಅವಕಾಶ ನಿಮಗೆ ಇನ್ನೂ ಸಿಕ್ಕಿಲ್ಲ ಆದರೆ ಆ ಪೇಂಟಿಂಗ್ಸ್ ನಿಮಗೆ ಏನು ಒಂದು ಏನು ಕೊಟ್ಟಿದೆ ಒಂದು ದಿವ್ಯವಾದ ಅನುಭವವನ್ನು ಅದನ್ನು ಅಲ್ಲಗಳೆಯೋಕೆ ಸಾಧ್ಯ ಇಲ್ಲ ಯಾರೂ ಕೇಳಲಿಲ್ವಲ್ಲ ಅಲ್ಲಿ ರಾಗ ಬರ್ತಾ ಇಲ್ಲ ನಮಗೆ ಕೇಳಿಸ್ತಾ ಇಲ್ಲ ಅಂತ ಯಾರೂ ಹೇಳಲಿಲ್ಲ ಇದುವರೆಗೂ ಅಂದರೆ ಅದು ರಾಗಗಳನ್ನ ನಿಮಗೆ ಸ್ವಯಂ ಕೊಡ್ತಾ ಇದೆ ಅಂತಾಯಿತು ಹಾಗಿರುವಾಗ ಇಲ್ಲದ ಒಂದು ಕ್ರೆಡಿಟ್ ಅದನ್ನು ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ತುಂಬ ತುಂಬ ಸಣ್ಣದೊಂದು ಕಾರ್ಯವನ್ನು ನಾನು ಅಲ್ಲಿ ಮಾಡಿದ್ದೇನೆ ಹಾಗೆ ಮಾಡೋದಕ್ಕೆ ನನ್ನನ್ನು ಅವರು ಆಯ್ಕೆ ಮಾಡಿಕೊಂಡ್ರಲ್ಲ ಅಂತ ಅವರಿಗೆ ನಾನು ಕೃತಜ್ಞತೆಯನ್ನು ವಿಶೇಷವಾಗಿ ಸಲ್ಲಿಸ್ತೇನೆ ಇಂಥ ಅವಕಾಶಗಳು ಮತ್ತೆ ಬರಲಿ ಡಾಕ್ಟರ್ ಚೂಡಾಮಣಿಯವರಂಥ ಮೇಧಾವಿಗಳು ಅವರ ಜೊತೆಯಲ್ಲಿ ಕೆಲಸ ಮಾಡೋದು ಅನ್ನೋದೇ ಒಂದು ಸೌಭಾಗ್ಯ ಹಾಗೇನಾದರೂ ಅವಕಾಶ ಬಂತು ಅಂದರೆ ಖಂಡಿತ ಮಾಡ್ತೇನೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ಸ್ವರರಾಗ ಚಿತ್ರದ ಸೃಷ್ಟಿಕರ್ತ ಇವತ್ತಿನ ಈ ಕಾರ್ಯಕ್ರಮದ ಕಾರಣಕರ್ತ ಶ್ರೀ ಹೆಚ್ ಎನ್ ಸುರೇಶ್ ಅವರಿಂದ ಎರಡು ಮಾತುಗಳು ವಂದನಾರ್ಪಣೆ ಎಲ್ಲರಿಗೂ ನಮಸ್ಕಾರ ನಾನು ಹಿಂದೆನೇ ಒಂದು ಸಮಾರಂಭದಲ್ಲಿದೆ ಕೆಲವೇ ಬಯಸದೇ ಬಂದ ಭಾಗ್ಯಗಳು ಬಂದ್ಬಿಡುತ್ತೆ ನಮ್ಮ ಅದೇ ನಾನು ಬಹುಶಃ ಅನೇಕ ವರ್ಷಗಳಿಂದ ನನಗಾಗ್ತಾ ಇರೋದು
ನಾನು ಹೆಚ್ಚು ಈಗ ಮಾತಾಡೋಕ್ಕೆ ಸಮಯ ತಗೊಳ್ಳಲ್ಲ. ವೇದಿಕೆ ಮೇಲಿರು ಎಲ್ಲರಿಗೂ ನಾನು ವಂದಿಸಿ, ಯಾಕೆಂದರೆ ಸತ್ಯವತಿಯವರ ಕಾರ್ಯಕ್ರಮ ಈಗಾಗಲೇ ತಡ ಆಗಿದೆ. ಸಂಗೀತವನ್ನು ಕೇಳೋಕ್ಕೆ ನೀವೆಲ್ಲ ಕೂತಿದ್ದೀರಾ. ಸಂಗೀತದ ನಂತರ ಊಟಕ್ಕೆ ಕೂಡ ಕಾಯ್ತಾ ಇದೆ ಕೆಲವರು, ಅಲ್ಲಿ ವಾಸನೆ ಬರ್ತಾ ಇದೆ ಕಿಚನಿಂದ. ಸೊ ದಯವಿಟ್ಟು ನಾನು ಹೆಚ್ಚು ಪ್ರತಿಯೊಬ್ಬರಿಗೂ ಕೂಡ ನಾಗಲಕ್ಷ್ಮಿ ಕೆ ರಾವ್ ಅವರಿಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ, ಅವರೇ ಈ ಕಾರ್ಯಕ್ರಮದ ಸೂತ್ರಧಾರರು. ಮಹೇಂದ್ರ ಅವರು ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರು, ಅವರು ಒಂದು ಸಂಕಲ್ಪದಿಂದ ನಡೀತು. ಚಿರಂಜೀವಿ ಸಿಂಗ್ ಅವರು ನಮಗೆ ಯಾವಾಗಲೂ ಆಪದ್ ಬಾಂಧವರು. ಇವತ್ತು ಕೆ ಸಿ ರಾಮಮೂರ್ತಿಯವರು ಇಲ್ಲಿರಬೇಕಾಗಿತ್ತು, ಅವ್ರಿಗೆ ಸ್ವಲ್ಪ ಅನಾನುಕೂಲ ಎಲ್ಲ ಆಯಿತು. ಹಾಗಾಗಿ ನಾವು ಚಿರಂಜೀವಿ ಸಿಂಗ್ನ ಸಭೆಯ ಈ ಅಧ್ಯಕ್ಷತೆ ವಹಿಸಿ ಅವರು ತಕ್ಷಣ ಒಪ್ಪಿಕೊಂಡರು. ಅವ್ರಿಗೆ ವಿಶೇಷವಾದ ಧನ್ಯವಾದಗಳು. ಅವ್ರ ಪಕ್ಕ ಡಾಕ್ಟರ್ ಟಿ ಎಸ್ ಸತ್ಯವತಿ ಇದ್ದಾರೆ, ಅವರು ಕೂಡ ನನ್ನ ವಂದನೆಗಳು. ಚೂಡಾಮಣಿ ನಂದಗೋಪಾಲ್ ಅವರು ಕೂಡ ಅನಂತ ವಂದನೆಗಳು. ಆನೂರು ಅನಂತ ಕೃಷ್ಣ ಶರ್ಮರು ಅಲ್ಲಿದ್ದಾರೆ, ಅವರಿಗೂ ಸಹ ಅನಂತ ವಂದನೆಗಳು. ಇನ್ನು ವೇದಿಕೆಯ ಮುಂಭಾಗದಲ್ಲಿ ಅನೇಕ ಜನ ಗಣ್ಯರು ಕೂತು ಎಲ್ರಿಗೂ ನಮಸ್ಕಾರ ಹೇಳ್ತಾರೆ. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಚೇರಿ ಆಗುತ್ತೆ.